ओम शांति शांति शांति। वेदांतदल्ली हेळिरुव नम्म स्वरूपवु असंसारी, उपनिषत्तुगळल्ली कोंडाडिरुव नम्म स्वरूपक्कु, नावु तिळिदुकोंडिरुव नम्म स्वरूपक्कु, मेरु पर्वतक्कु सासिवे काळिगु इरुवष्टु हेच्चु कडिमे इदे। ನಮ್ಮ ವಿಷಯಕ್ಕೆ ನಮಗೆ ಈಗ ಇರುವ ತಿಳುವಳಿಕೆ ಏನು? ನಮ್ಮಲ್ಲಿ ಎಷ್ಟೋ ಕುಂದು ಕೊರತೆಗಳಿರುವವು, ಹಸಿವು, ಬಾಯಾರಿಕೆ, ಮುಪ್ಪು, ಸಾವು ಇವು ನಮ್ಮ ಬೆನ್ನಿಗೆ ಬಿಗಿದುಕೊಂಡಿರುವವು. ರೋಗ ರುಜಿನಗಳು ನಮ್ಮನ್ನು ಬಿಡುವ ಹಾಗಿಲ್ಲ. ನಮ್ಮ ಆಸೆಗಳು ಸಂಕಲ್ಪಗಳು ಸಾವಿರಾರು ಇರುವವು. ಇವುಗಳಲ್ಲಿ ಬೇರೆ ಬೇರೆ ಆಸೆಗಳೇ ಹೆಚ್ಚು. ನಾವು ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಹುಟ್ಟಿ ಕೆಲವು ಕಾಲ ಹೇಗೋ ಬಾಳಿ ಕೊನೆಗೆ ಒಂದಿಲ್ಲದಿದ್ದರೆ ಒಂದು ದಿನ ಮಣ್ಣು ಪಾಲಾಗುವ ಅಸ್ವತಂತ್ರರು. ಹೀಗೆಂಬ ಬುದ್ಧಿಯಲ್ಲವೇ ನಮ್ಮಲ್ಲಿ ಬೇರೂರಿಕೊಂಡಿರುವುದು. ಆದರೆ ಶ್ರುತಿಯಲ್ಲಿ ಹೇಳಿರುವ ನಮ್ಮ ವಾಸ್ತವವಾದ ಸ್ವರೂಪದ ವರ್ಣನೆಯನ್ನು ನೋಡಿ, ಆತ್ಮನಲ್ಲಿ ಯಾವುದೊಂದು ದೋಷವೂ ಇರುವುದಿಲ್ಲ. ಮುಪ್ಪಿಲ್ಲ, ಸಾವಿಲ್ಲ, ಶೋಕವಿಲ್ಲ, ಮೋಹವಿಲ್ಲ, ಹಸಿವಿಲ್ಲ, ಬಾಯಾರಿಕೆಯಿಲ್ಲ, ಅವನು ತೀರಿಸಿಕೊಳ್ಳಲಾರದ ಬಯಕೆ ಇಲ್ಲ, ನೆರವೇರಿಸಿಕೊಳ್ಳಲಾರದ ಯೋಚನೆ ಇಲ್ಲ. ಅವನನ್ನೇ ಹುಡುಕಬೇಕು, ಅವನನ್ನೇ ಅರಿತುಕೊಳ್ಳಬೇಕು. ಈ ಆತ್ಮನನ್ನು ಯಾವನು ಚೆನ್ನಾಗಿ ಅರಿತು ದಕ್ಕಿಸಿಕೊಳ್ಳುವನೋ ಅವನಿಗೆ ಎಲ್ಲ ಲೋಕಗಳು, ಎಲ್ಲ ಕಾಮಗಳು ಕೈವಶವಾಗುವವು. ಪ್ರತಿಯೊಬ್ಬರ ಸ್ವರೂಪ ಆತ್ಮನೇ ಇದೆ. ಅಸಂಸಾರಿ ರೂಪವಾಗಿ ಎಂದರೆ ಯಾವ ಸಂಸಾರದ ಸಂಬಂಧವೂ ಇಲ್ಲದೆ ಇದ್ದುಕೊಂಡಿದೆ. ಅದನ್ನು ತಿಳಿಯದಿರುವುದರಿಂದ ಈಗ ನಮಗೆ ನಾನು ಹುಟ್ಟಿ ಬಂದಿದ್ದೇನೆ, ಸಾಯ್ತಾ ಇದ್ದೇನೆ, ಕಶಿವಾಗುತ್ತಿದೆ, ನೇರಡಿಕೆಯಾಗುತ್ತಿದೆ, ಮುಪ್ಪು ಬರುತ್ತಿದೆ, ರೋಗಗಳು ಮೊದಲಾದವುಗಳೆಲ್ಲ ಬೆನ್ನು ಹತ್ತಿಕೊಂಡಿವೆ, ಒಂದೇ ಎರಡೇ ಬೇಕಾದಷ್ಟು ಆಸೆಗಳು ಇದ್ದುಕೊಂಡಿವೆ, ಅವು ನಮ್ಮ ಇಚ್ಛೆಯಂತೆ ಪೂರ್ಣವಾಗುವಂತಿಲ್ಲ, ಹೀಗೆಲ್ಲ ಅನಿಸಿದೆ. ಆದರೆ ಯಾವಾಗ ನಮ್ಮ ನಮ್ಮ ಆತ್ಮಸ್ವರೂಪವನ್ನು ಇರುವಂತೆ ತಿಳಿದುಕೊಳ್ಳುತ್ತೇವೆಯೋ, ಈಗ ಯಾವುದನ್ನು ಹೇಳ್ತಾ ಇದ್ದೇವಿಯೋ, ಹುಟ್ಟುವುದು ಸಾಯುವುದು, ಕಸಿವು, ನೀರಡಿಕೆ ಇಂಥವೆಲ್ಲ ಹಿಂದಿಲ್ಲ, ಇಂದಿಲ್ಲ, ಮುಂದಿಲ್ಲ ಅಂತ ಗೊತ್ತಾಗ್ತದೆ. ಅಂಥ ಸ್ವರೂಪವಿದೆ. ಅದನ್ನೇ ಶಾಸ್ತ್ರದಲ್ಲಿ ಹೇಳಿರು. ನಾವು ಆ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಈಗ ಪ್ರಯತ್ನ ಮಾಡಬೇಕಾಗಿದೆ. ಶಾಸ್ತ್ರವು ಅದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಬಂದಿದೆ. ಆದರೆ ಇದರಲ್ಲಿ ಹೇಗೆ ಹೇಳುತ್ತಿದೆಯೋ ಹಾಗೆ ತಿಳಿದುಕೊಳ್ಳುವ ಯೋಗ್ಯತೆಯು ಮಾತ್ರ ಇರಬೇಕು. ಹಾಗಾದರೆ ಈಗ ಹೇಳುವ ವಿಷಯವಿದೆಯಲ್ಲ, ಹೌದು ಅಂತ ಗೊತ್ತಾಗುತ್ತಿದೆ. ಯೋಗ್ಯತೆ ಇಲ್ಲದಿದ್ದರೆ ಗೊತ್ತಾಗುವುದಿಲ್ಲ. ಯಾಕೆ ಅಂದರೆ ಯೋಗ್ಯತೆ ಇಲ್ಲದಿರುವಾಗ ಶರೀರೇಂದ್ರಿಯಾದಿಗಳಲ್ಲಿ ನಾನು ಅನ್ನುವ ಭಾವನೆಯು ಬಿಡುವುದಿಲ್ಲ. ಅದು ಎಲ್ಲಿ ಹೋದರೂ ಇದ್ದುಕೊಂಡೇ ಇರುತ್ತದೆ. ಅದಕ್ಕಾಗಿ ಶಾಸ್ತ್ರವೇನೋ, ಅನುಭವ ಮಾಡಿರುವ ಬಲ್ಲವರೇನೋ, ಯಾವಾಗಲೂ ಹುಟ್ಟಿಲ್ಲ, ಯಾವಾಗಲೂ ಸತ್ತಿಲ್ಲ, ಅದಕ್ಕೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳುತ್ತಲೇ ಇದ್ದಾರೆ. ಆದರೂ ಅದು ನಮಗೆ ಅನುಭವಕ್ಕೆ ಬಂದಾಗಲೇ ಅಲ್ಲವೇ ಹೌದು ಅಂತ ಗೊತ್ತಾಗಲಿಲ್ಲ. ಈಗ ಮನುಷ್ಯನು ವಿಚಾರ ಮಾಡ್ತಾ ಇದ್ದಾನಲ್ಲ,
ವಿಚಾರ ಮಾಡುವಾಗ ಸರಿಯಾದ ರೀತಿ ಗೊತ್ತಾಯಿತು ಇರುವಂತೆ ವಿಮರ್ಶನೆ ಮಾಡಿ ಆತ್ಮನಲ್ಲಿ ನಿಲ್ಲುವುದಕ್ಕೆ ಬರ್ತೈತೆ. ಆ ರೀತಿ ಸರಿಯಾಗಿ ಇಲ್ಲದಿದ್ರೆ ಹಾಗೆಯೇ ಮಾತುಗಳನ್ನು ಬೇಕಾದಷ್ಟು ಬಳಸಿದರೂ ಅದರ ಉಪಯೋಗವಾಗುವುದು. ಯಾಕೆ ಹಾಗಾಗುತ್ತಿದೆ ಅಂದರೆ ಇವನಿಗೆ ತನ್ನ ಆತ್ಮಸ್ವರೂಪವು ಅತ್ಯಂತ ಸೂಕ್ಷ್ಮವಾಗಿದೆ. ಈಗ ತಾನು ನಾನು ಅಂತ ಭಾವನೆ ಮಾಡಿಕೊಂಡಿದ್ದಾನಲ್ಲ, ಇದ ಆ ರೂಪವಲ್ಲದ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿಗಳು, ಇವುಗಳಲ್ಲಿಯೇ ನಾನು ನಾನು ಅಂತ ನಿಂತುಕೊಂಡಿದ್ದೇನೆ. ಇದರಲ್ಲಿ ತೀರಾ ಲೌಕಿಕರು ಇದ್ದಾರಲ್ಲ, ಅವರಿಗೆ ಶರೀರದಲ್ಲಿಯೇ ನಾನು ಅನ್ನುವ ಭಾವನೆಯು ಬಿಗಿದುಕೊಂಡಿದೆ. ಅದನ್ನು ದಾಟುವುದಕ್ಕೆ ಸಾಧ್ಯವಿಲ್ಲದಂತಾಗಿರುತ್ತದೆ. ಯಾಕೆ? ಅವರಿಗೆ ಹೀಗೈತಿ ತಿಳಿಬೇಕು ಅಂತ ಇದರ ಕಡೆಗೆ ಲಕ್ಷ್ಯ ಬರಬೇಕಲ್ಲ, ಲಕ್ಷ್ಯ ಬರುವುದೇ ಇಲ್ಲ. ಹೀಗಿರುವಾಗ ಅವರಿಗೆ ನೀನು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಂತ ಹೇಳಿದರೆ ಅರ್ಥವಾಗುವುದಿಲ್ಲ. ಇನ್ನು ಕೆಲವರಿಗೆ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಂತ ಹೇಳಿದರೆ ಯಾರಿಗೆ ಇದು ಸ್ವಲ್ಪ ಮನಸ್ಸಿಗೆ ಹತ್ತಿಕೊಳ್ಳುತ್ತಿದೆ ಅಂದರೆ ಶಾಸ್ತ್ರೀಯ ರೂಪವಾದ ಕರ್ಮವನ್ನು ಉಪಾಸನೆಯನ್ನು ಮಾಡುವುದಕ್ಕೆ ತಯಾರಾಗಿದ್ದಾರಲ್ಲ ಅವರಿಗೆ ಹೌದು ಅಂತ ಅನಿಸ್ತೈತೆ. ಯಾಕೆ? ನಾವು ಮಾಡಿದ ಕರ್ಮವನ್ನು ಅನುಭವಿಸಬೇಕಾದರೆ ನಾವು ಇರಬೇಕಷ್ಟೇ, ಈ ಶರೀರಕ್ಕಿಂತಲೂ ಹೊರಗೆ ತೋರಿಕೊಳ್ಳುವ ಗೆಲುವು ಮಧ್ಯಮಾಂಶದಿಂದ ಕೂಡಿಕೊಂಡಿರುವ ಈ ಸ್ಥೂಲ ಶರೀರಕ್ಕಿಂತಲೂ ಬೇರೆ ನಾನು ಅಂತ ಅವನು ತಿಳಿದುಕೊಂಡಿದ್ದರೆ ಹೌದು ಅಂತ ಗೊತ್ತಾಗುತ್ತದೆ. ಅವನಿಗೆ ಸೂಕ್ಷ್ಮ ಶರೀರ ಸಹಿತ ಜೀವಾತ್ಮನು ನಾನು, ಜೀವನು ನಿತ್ಯ ರೂಪವಾಗಿ ಇರುತ್ತಾನೆ, ಮಾಡಿದ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಾಗುತ್ತಿದೆ. ಆದ್ದರಿಂದ ಅಂತಿಂಥ ಕರ್ಮವನ್ನು ಮಾಡದೆ ಒಳ್ಳೆ ಕರ್ಮವನ್ನೇ ಮಾಡಬೇಕು ಅಂತ ಅವನಿಗೆ ಭಾವನೆ ಬಂದಿರುತ್ತಿದೆಯಲ್ಲ, ಅಂಥವನಿಗೆ ಈ ಶರೀರವು ನಾನಲ್ಲ, ಇದು ಇಲ್ಲೇ ಉಗಿಯುತ್ತಾ ಇದ್ದಾರೆ, ಸುಡ್ತಾ ಇದ್ದಾರೆ, ನಾನು ನಿತ್ಯ ರೂಪವಾಗಿರುವುದರಿಂದ ಮಾಡಿದ ಕರ್ಮವನ್ನು ನಾನೇ ಅಲ್ಲವೇ ಅನುಭವಿಸಬೇಕು ಅಂತ ಈ ಭಾವನೆ ಬಂದಿರುತ್ತಿದೆಯಲ್ಲ, ಅವನು ದೊಡ್ಡವರು ಹೇಳಿರುವ, ಶಾಸ್ತ್ರದಲ್ಲಿ ಹೇಳಿರುವ ಕರ್ಮೋಪಾಸನೆಗಳನ್ನು ಮಾಡುವುದರಲ್ಲಿ ತೊಡಗಿರುತ್ತಾನೆ. ಈಗ ಹೇಳುವ ವಿಷಯವಿದೆಯಲ್ಲ ಅಸಂಸಾರಿ ಸ್ವರೂಪ ಅಂತ, ಅದನ್ನು ಸಹಿತ ಮೀರಿಕೊಂಡು ಇರುವ ಸ್ವರೂಪ. ಸೂಕ್ಷ್ಮ ಶರೀರದ ಸಂಬಂಧವೂ ಇಲ್ಲದೆ, ಅಂದರೆ ಐದು ಕರ್ಮೇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಐದು ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳಲ್ಲಿ ನಾನು ನಾನು ಅಂತ ಬಳಸ್ತಾ ಇದ್ದೇವಲ್ಲ, ಅದು ಇದು ಯಾವುದು ಅಲ್ಲ ಅನ್ನುವುದನ್ನು ತಿಳಿಸುವುದಕ್ಕೆ ಬಂದಿದೆ. ಆದ್ದರಿಂದಲೇ ಅಸಂಸಾರಿ ಸ್ವರೂಪ ಅಂತ ಹೇಳಿರು. ಜೀವನು ನಾನು ನಿತ್ಯ ರೂಪನಾಗಿದ್ದೇನೆ ಅಂತ ತಿಳಿದುಕೊಂಡರೂ ಮಾಡಿದ ಕರ್ಮೋಪಾಸನೆಗಳ ಫಲವನ್ನು ಅನುಭವಿಸುವುದಕ್ಕೆ ಇರಬೇಕಾಗುತ್ತಿದೆ ಅಂತ ಅವನು ಕಲ್ಪನೆ ಮಾಡಿಕೊಂಡಿರುವುದರಿಂದ ಪೂರ್ಣವಾಗಿ ಸಂಸಾರವು ಅವನಿಗೆ ಬಿಟ್ಟಿರುವುದಿಲ್ಲ. ಈ ಲೋಕದ ಭೋಗವಾಗಲಿ
ಅಥವಾ ಪರಲೋಕದ ಭೋಗವಾಗಲಿ ಅನುಭವಿಸುವುದಕ್ಕೆ, ಅಂದರೆ ಸುಖ ದುಃಖಾದಿಗಳನ್ನು ಅನುಭವಿಸುವುದಕ್ಕೆ ಇದ್ದೇ ಇರಬೇಕಲ್ಲವೇ ಅಂತವನ ಕಲ್ಪನೆ ಇರುವುದರಿಂದ ಇನ್ನೂ ಅವನು ಸಂಸಾರದಲ್ಲಿ ಇದ್ದಾನೆ. ಆದರೆ ಸ್ಥೂಲ ಶರೀರವು ಮಾತ್ರ ನಾನಲ್ಲ ಅಂತ ಅವನಿಗೆ ಗೊತ್ತಾಗಿರುತ್ತದೆ. ಈಗ ಇಂಥ ಅಸಂಸಾರಿ ಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಈಗಿರುವ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇವೆರಡನ್ನು ಬಿಟ್ಟು ನಿಲ್ಲಬೇಕಾಗುತ್ತದೆ. ಹೀಗೆ ಆ ಸ್ವರೂಪದಲ್ಲಿ ನಿಲುಗಡೆ ಬರಬೇಕಾದರೆ ನಮಗೆ ಇಂದ್ರಿಯಗಳ, ಮನೋಬುದ್ಧಿಗಳ ಈ ಕ್ಷೇತ್ರವನ್ನೇ ದಾಟಬೇಕಾಗುತ್ತದೆ. ಹಾಗಾದರೆ ನಮ್ಮ ಸ್ವರೂಪ ಅಸಂಸಾರಿ ಅಂತ ಹೇಳುತ್ತಿದೆಯಲ್ಲ ಶ್ರುತಿಯಲ್ಲಿ ಬಂದವರು, ಅದು ಗೊತ್ತಾಗ್ತಾ ಇದೆ. ಈ ಸ್ವರೂಪ ಗೊತ್ತಾಗುವುದಕ್ಕೆ ಇವನು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿ ತಿಳಿದುಕೊಳ್ಳಬೇಕಾಗುತ್ತದೆ. ಇವನು ಹಾಗೆಯೇ ಗಡಿಬಿಡಿ ಮಾಡಿಕೊಂಡ್ರೆ, ಏನಾದರೂ ಮಾಡುವುದಕ್ಕೆ ಹೋದರೆ ಅದು ಹೊಂದುವುದಿಲ್ಲ, ಬಿಡುವುದಿಲ್ಲ. ಅದಕ್ಕಾಗಿಯೇ ಶಾಸ್ತ್ರದಲ್ಲಿ ಕ್ರಮವನ್ನು ಹೇಳಿರುತ್ತದೆ. ವಿಚಾರದ ಕ್ರಮದಿಂದ ಅಸಂಸಾರಿ ಸ್ವರೂಪನಾದ ಆತ್ಮನಲ್ಲಿ ನಿಲ್ಲುವುದಕ್ಕೆ ಬರುತ್ತಿದೆ, ಇದು ಒಂದು ಕ್ರಮ ಇದೆ. ಅಥವಾ ಸಾಧನವನ್ನು ಮಾಡಿ ಸಾಧನದ ಮೂಲಕ ತನ್ನ ಆತ್ಮಸ್ವರೂಪವಾದ ವಿಶ್ವಾತ್ಮನಲ್ಲಿ, ಪರಮಾತ್ಮನಲ್ಲಿ ನಿಲ್ಲುವುದಕ್ಕೆ ಬರುತ್ತಿದೆ, ಅದು ಒಂದು ಕ್ರಮ. ನಮಗೆ ಯಾವುದು ಅನುಕೂಲವಾಗುತ್ತದೆಯೋ ಅದನ್ನು ಹಿಡಿದುಕೊಂಡು ಸಾಧಿಸಬೇಕಾಗುತ್ತದೆ. ಈಗ ಸಾಧನದಿಂದಲೂ ಸಹಿತ ತತ್ವದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿದೆ. ಶ್ರುತಿಯಲ್ಲಿ, ಸ್ಮೃತಿಯಲ್ಲಿ ಅದನ್ನು ತೋರಿಸಿಕೊಟ್ಟಿದೆ. ಗೀತೆಯಲ್ಲಿ ಯಜ್ಞಾನ ಜಪಯಜ್ಞ ಅಂತ ಭಗವಂತ ಹೇಳಿದ್ದಾನಂತ, ಭಗವಂತನು ಹೇಳಿದ ಕ್ರಮದಲ್ಲಿ ಅದರಂತೆ ಬಲ್ಲವರು ಮಾಡಿರುತ್ತಾರಲ್ಲ, ಆ ಕ್ರಮದಲ್ಲಿ ಮಾಡಿದರೆ ಅಸಂಸಾರಿ ರೂಪವಾದ ಪರಮಾರ್ಥದಲ್ಲಿಯೇ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ಇನ್ನೊಂದು ಸಹಾಯವು ಬೇಕಾಗಿಲ್ಲ ಅಂತ ತೋರಿಸಿದರು. ಅದಕ್ಕಾಗಿ ಭಗವಂತ ಎಲ್ಲ ಯಜ್ಞಗಳಲ್ಲಿ ನಾನು ಜಪಯಜ್ಞ ಆಗಿದ್ದೇನೆ, ಜಪಯಜ್ಞ ಆಗಿದ್ದೇನೆ ಅಂದರೆ ಜಪವನ್ನು ಸರಿಯಾಗಿ ಮಾಡಿದರೆ ಆ ಸ್ವರೂಪವೇ ನಾನು ಅಂತ ಗೊತ್ತಾಗುತ್ತಿದೆ ಅಂತ ಅದರ ಅರ್ಥ. ಇದನ್ನೇ ಬಲ್ಲವರು ತಿಳಿಸುವಾಗ ನಿಮಗೆ ಮಂತ್ರದಲ್ಲಿಯೋ ನಾಮದಲ್ಲಿಯೋ ಯಾರಿಗೆ ಭಾವನೆಯು ತುಂಬಿಕೊಂಡಿದೆಯೋ ಅಂಥವರು ಅದನ್ನು ಜಪ ಮಾಡುವಾಗ ಅಥವಾ ಅದನ್ನು ಹೇಳಿಕೊಳ್ಳುವಾಗ ಸರಿಯಾಗಿ ಮನಸ್ಸನ್ನು ಅದಕ್ಕೆ ಬಂಧಿಸಿ ಮಾಡ್ತಾ ಇದ್ರೆ ಏಕಾಗ್ರತನ ಬರುತ್ತಿದೆ. ಮುಂದೆ ಆ ಏಕಾಗ್ರತನದಿಂದ ಯಾವ ವಿಷಯವೂ ಅದಕ್ಕೆ ಇಲ್ಲದಂತೆ ಆಯಿತು ಅಂದರೆ ಆ ಮನಸ್ಸು ತಾನಾಗಿಯೇ ಬಿಟ್ಟುಕೊಂಡು ಆತ್ಮಸ್ವರೂಪದಲ್ಲಿ, ಪರಮಾರ್ಥ ಸ್ವರೂಪದಲ್ಲಿ ನಿಲುಗಡೆ ಬರುತ್ತಿದೆ ಅಂತ ತೋರಿಸಿದ್ದಾರೆ. ಇದು ಸಾಧನದಿಂದ ತಿಳಿದುಕೊಳ್ಳುವ ಕ್ರಮ. ಕನ್ನಂಗಾಡದ ರಾಮದಾಸರು ಆಗಿ ಹೋಗಿದ್ದಾರಲ್ಲ, ಅವರು ಇದನ್ನೇ ಹೇಳಿರುವ ನಮ್ಮದು ಭಕ್ತಿಯ ದಾರಿ. ನಾವು ಈಗ ಇಂಥದ್ದನ್ನು ಹಿಡಿದುಕೊಂಡು ಮನಸ್ಸನ್ನು ಅದಕ್ಕೆ ಜೋಡಿಸಿ ಮಾಡುವುದರಿಂದ ಮನಸ್ಸಿನ ಎಲ್ಲ ಚಲ್ಲಾಟವಿದೆಯೆಲ್ಲ ಹಾರಿ ಹೋಗುತ್ತಿದೆ, ಚಾಂಚಲ್ಯವು ದೂರವಾಗುತ್ತಿದೆ,
ಏಕಾಗ್ರತನ ಬರುತ್ತಿದೆ ಆಗ ಪರಮಾರ್ಥ ಸ್ವರೂಪದಲ್ಲಿಯೇ ನೆಲೆಗಡೆ ಬರುತ್ತಿದೆ ಅಂತ ಹೇಳಿರುವ ಅದನ್ನು ಸಾಧಿಸುವಾಗ ಅವರು ಏನು ಹೇಳಿದ್ದಾರಲ್ಲ ಅದರಂತೆ ಸಾಧಿಸಬೇಕು ಅವರು ಅಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳಿದ್ದಾರೆ ಮನಸ್ಸು ಎಲ್ಲಿಯೋ ಹೋಗಿದೆ ನಾವು ಮಾತ್ರ ಬಾಯಿಂದ ಹೇಳ್ತಾ ಇದ್ದೇವೆ ಆದರೆ ಅದು ತಾಂತ್ರಿಕವಾಗುತ್ತಿದೆ ಅಂತ ಹೇಳಿದರು ತಾಂತ್ರಿಕ ಅಂದ್ರೆ ಸುಮ್ಮನೆ ಯಂತ್ರ ತಿರುಗ್ತಾ ಇದ್ ನೋಡು ಹಾಗೆ ಆಗ್ತಾ ಇದೆ ಮನಸ್ಸು ಅದಕ್ಕೆ ಯಾವಾಗಲೂ ಹೊಂದಿಕೊಂಡಿರಬೇಕು ಅದು ಮನಸ್ಸು ಬಹಳ ಬೆರ್ಕಿತನ ಮಾಡ್ತಾ ಇದೆ ಏನು ಅಂದ್ರೆ ಈಗ ನಾವು ರಾಮ ರಾಮನೋ ಶಿವಾಯನೋ ಇನ್ನೂ ನಮಗೆ ಯಾವುದು ಬೇಕೋ ಅದನ್ನು ಮಾಡ್ತಾ ಇದ್ದೇವಲ್ಲ ಒಂದೆರಡು ಸಾರಿ ಹೇಳು ತನಕ ಇದ್ದಂಗ ಆಗುತ್ತೆ ಆ ನಂತರ ಮನಸ್ಸು ಎಲ್ಲೇ ಹೋಗಿರ್ತತಿ ಬಾ ಹೇಳ್ತಿರ್ತ ಮತ್ತೆ ಕೆಲವರು ಕೈಯಲ್ಲಿ ಚಪ್ಸರ ಹಿಡ್ಕೊಂಡು ರಾಮ್ ರಾಮ್ ಅಂತ ಹೇಳ್ತಿರ್ತಾರ ಯಾರ ಬಂದ್ರೆ ಅವ್ರು ಕೂಡ ಮಾತಾಡೋನು ಮಾತಾಡ್ತಿರ್ತಾರ ಇನ್ನೂ ಹಾಗೆ ಮಾಡ್ತಾ ಇದ್ದಾರೆ ಅದು ಮನಸ್ಸು ಅದರ ಕೂಡ ಜೋಡಿ ಆಗಿರುತ್ತಿದೆಯೇ ಇಲ್ಲ ಅದಕ್ಕೆ ತಾಂತ್ರಿಕ ಅಂತ ಹೆಸರು ಅಂದ್ರೆ ಮನಸ್ಸು ಜೋಡಿಸದೆ ಹಾಗೆ ಹೇಳ್ತಾ ಇರ್ತತಿ ಬಾಯಿ ಇವನ ಮನಸ್ಸು ಎಲ್ಲೆಲ್ಲಿ ಓಡಾಡ್ತಾ ಇರ್ತತ್ತೆಲ್ಲ ಅದು ತಾಂತ್ರಿಕ ಮನಸ್ಸು ಅದಕ್ಕೆ ಕೂಡಿಸಿ ಮಾಡಬೇಕು ಮನಸ್ಸು ಹೋಯ್ತು ಅಂದ್ರೆ ಗೊತ್ತಾಗ್ತತಿ ಅವನಿಗೆ ಗೊತ್ತಾಗುತ್ತ ಅಂದ್ರೆ ಹೋಗುವಾಗ ಗೊತ್ತಾಗುದಿಲ್ಲ ತಿರುಗಿ ಬಂದ ನಂತರ ಓಲ ಮನಸ್ಸು ಹೋಗಿತ್ತು ಬೇರೆ ಕಡೆಗೆ ಅಂತ ಗೊತ್ತಾಗುತ್ತ ಆದ್ದರಿಂದಲೇ ಆ ಮನಸ್ಸನ್ನು ಸರಿಯಾಗಿ ಅದರ ಕೂಡ ಜೋಡಿ ಮಾಡಬೇಕು ಜೋಡಿ ಮಾಡುವುದು ಅಂದ್ರೆ ರಾಮ್ 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 ಅಂತ ಹೇಳ್ತೇವಲ್ಲ ಅಥವಾ ಕನ್ನಂಗಾಡದ ರಾಮದಾಸರು ಅವರು ಹೇಳಿಕೊಳ್ಳುವಾಗ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೀಗೆ ಮಾಡುವಾಗ ಆ ಮನಸ್ಸು ಅದರ ಕೂಡ ಇರಬೇಕು ಅಥವಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ತಾ ಇರ್ತಾರಲ್ಲ ಹೇಳುವಾಗ ಅದರ ಕೂಡ ಇರಬೇಕು ಮನಸ್ಸು ಹಾಗಾದ್ರೆ ಮನಸ್ಸಿಗೆ ಏಕಾಗ್ರತನ ಬರ್ತದೆ ಮನಸ್ಸು ಏಕಾಗ್ರತನ ಆಗದೆ ಇದ್ರೆ ಬೇಕಾದಷ್ಟು ದಿವಸ ನೀವು ಮಾಡಿ ಸಂಖ್ಯಾ ಲಕ್ಷ ಆಗಿರಬಹುದು ಆ ವಸ್ತುವಿನಲ್ಲಿ ಲಕ್ಷವಿಲ್ಲದಿದ್ದರೆ ಸಂಖ್ಯಾ ಲಕ್ಷವಾದರೆ ಏನಾಯ್ತು ಅದಕ್ಕೆ ತಾಂತ್ರಿಕ ಅಂತ ಹೇಳಿರುತ್ತೆ ಹೀಗೆ ಈ ಕ್ರಮದಲ್ಲಿ ಯಾರು ಸಾಧಿಸ್ತಾ ಇದ್ದಾರೆಯೋ ಅವರಿಗೆ ಈಗ ನಾವು ಸಂಸಾರಿ ಜೀವ ಅಂತ ಇಟ್ಟುಕೊಂಡಿದ್ದೇವಲ್ಲ ಇದು ಯಾವಾಗ ಉಪಾಧಿಯನ್ನು ಬಿಡುತ್ತದೆಯೋ ಅಂದರೆ ಮನಸ್ಸಿಗೆ ಏಕಾಗ್ರತನ ಬಂದಾಗ ಆ ಮನಸ್ಸಿಗೆ ಬೇರೆ ವಿಷಯವು ಇಲ್ಲದರಿಂದ ತಾನೇ ಅದನ್ನು ಬಿಟ್ಟುಕೊಂಡು ಬಿಡ್ತದೆ ಈಗಲೂ ಸಹಿತ ಶಾಸ್ತ್ರ ಹೇಳುವಾಗ ಕೆಲವರಿಗೆ ತಿಳಿಯುವುದಿಲ್ಲವಲ್ಲ ಮನಸ್ಸಿಗೆ ಬೇರೆ ವಿಷಯ ಇರುವುದಿಲ್ಲ ಮತ್ತೆ ಇದು ತಿಳಿಯುವುದಿಲ್ಲ ಅವಾಗ ಏನ್ ಮಾಡುತ್ತೆ ಅಂದ್ರೆ ನಿದ್ರೆಗೆ ಹೋಗ್ಬಿಡ್ತೈತಿ ಮನಸ್ಸು ತೂಬಿಡಿಕೆ ಬರ್ತೈತಿ ನೋಡು ಕೆಲವರಿಗೆ ಹಾಗ ಆದ್ರೆ ಇಲ್ಲಿ ಆ ಏಕಾಗ್ರತನ ಆಗಿರುವುದರಿಂದ ಅದಕ್ಕೆ ಬೇರೆ ವಿಷಯಗಳು ಇರುವುದಿಲ್ಲವಾದ್ದರಿಂದ ಆ ಮನಸ್ಸು ತನ್ನ ಮನಸ್ಸಿನತನ ಬಿಟ್ಟು ಬಿಡ್ತೈತಿ ಬಿಟ್ಟಾಗ ಈಗ ನಾನು ಜೀವ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿದ್ದೇನೆ ಅಂತ ಅನಿಸೈತಲ್ಲ ಆಗ ಈ ಉಪಾಧಿಯು ಇರುವುದಿಲ್ಲವಾದ್ದರಿಂದ ತನ್ನ ನಿಜವಾದ ಸ್ವರೂಪ ಪರಮಾತ್ಮನಾಗಿದೆ ಅದನ್ನು ಬ್ರಹ್ಮ ಪರಮಾತ್ಮ ವಿಶ್ವಾತ್ಮ ಆತ್ಮ ಅಂತ ಕರೀತಾ ಇದ್ದಾರೆ ಹೀಗೆ ಆ ಸ್ವರೂಪವಾಗಿ ಇರ್ತದೆ ಅದನ್ನು ನಿರ್ವಿಕಲ್ಪ ನಿರ್ವಿಕಲ್ಪ ಅಂತ ಕರೀತಾ ಇದ್ದಾರೆ ಕೆಲವು ಕಡೆಯಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾ ಇದ್ದಾರೆ ಯಾವುದಾದರೂ ಅವಾಗ ಯಾವ ಉಪಾಧಿಯೂ ಇಲ್ಲದ
ನಮ್ಮ ಸ್ವರೂಪ ಇರುತ್ತಿತ್ತು. ಆಗ ನಾನು ಇಂಥ ಸ್ವರೂಪವುಳ್ಳವನು ಅಂತ ಈಗ ತಿಳ್ಕೋಬೇಕು ಅಂತ ಐತಲ್ಲ, ಆವಾಗ ನಾನು ಅನ್ನೋದು ಇರುವುದಿಲ್ಲ. ಯಾಕಿರುವುದಿಲ್ಲ? ಆ ಸ್ವರೂಪ ಅದೇ ಇರುವುದು, ಅದನ್ನ ನಂದು ನಿಂದು ಅಂತ ಹಂಚಿಕೊಳ್ಳಕ್ ಬರುವಂತಿಲ್ಲ. ಆದ್ದರಿಂದ ಆ ಸ್ವರೂಪ ಮಾತ್ರ ಇದ್ದುಕೊಂಡಿರುತ್ತೆ. ಅದನ್ನು ತಿಳಿಸುವುದಕ್ಕಾಗಿ ಬಂದವರು ವಿಶ್ವಾತ್ಮನಾಗಿ ಇರುತ್ತಾನೆ, ಪರಮಾತ್ಮನಾಗಿ ಇರುತ್ತಾನೆ, ಬ್ರಹ್ಮನಾಗಿ ಇರುತ್ತಾನೆ ಅಂತ ಈಗೆಲ್ಲ ಹೇಳಿರ್ತಾರೆ. ಆ ಸ್ವರೂಪ ಯಾವ ಸಂಸಾರದಿಂದ ಕೂಡಿಕೊಂಡಿದೆ? ಅದು ಹುಟ್ಟುತ್ತಿದೆಯೇ, ಸಾಯುತ್ತಿದೆಯೇ, ಅದಕ್ಕೆ ಬಾಲ್ಯ ಯೌವನ ಮುಪ್ಪು ಬರುತ್ತಿದೆಯೇ, ಹಸಿವು ನೇರಳಿಕೆ ಆಗುತ್ತಿದೆಯೇ, ರೋಗಗಳು ಮೊದಲಾದವುಗಳು ಅಂಟಿಕೊಂಡಿರುತ್ತಿವೆಯೇ, ಎಲ್ಲಕ್ಕೂ ಅದು ಉತ್ತರ ಹೇಳ್ತದೆ. ತಿಳಿಯದೇ ಇರುವಾಗ ಇವೆಲ್ಲ ಬೆನ್ನು ಹೆಚ್ಚಿಕೊಂಡಿರ್ತವೆ. ತಿಳಿದಿರುವುದಿಲ್ವಲ್ಲ, ಅಷ್ಟೇ ಅಲ್ಲ, ಎಷ್ಟೋ ಆಸೆಗಳು ಇದ್ದುಕೊಂಡಿವೆ ಮನುಷ್ಯನಿಗೆ, ಆಸೆಗಳೆಲ್ಲ ಬಂದು ಬಂದು ಬಡಿಯುತ್ತಿವೆ. ಹೀಗೆ ಮಾಡಿದರೆ ಸುಖವಾಗಿರ್ತೇನೆ, ಅದನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ಸುಖವಾಗಿರ್ತೇನೆ, ಇದು ಸಿಕ್ಕರೆ ಸುಖವಾಗಿರ್ತೇನೆ, ಇನ್ನೇನು ಹೀಗಾಯ್ತು ಅಂದ್ರೆ ನನ್ನ ಸಮಾನ ಯಾರು ಇಲ್ಲ, ಹೀಗಿರ್ತದೆ. ಅದುವೇ ನೀವು ಹೇಳಿದಂತೆ ಆಗುವುದಿಲ್ಲ. ಯಾಕೆ ಅಂದ್ರೆ ಇವನಿಗೆ ಕರ್ಮ ಅಂತ ಒಂದು ಹಿಂದೆ ಬೆನ್ನು ಹತ್ತಿರ್ತತಿ. ಇನ್ನೇನು ಎಲ್ಲ ಅನುಕೂಲ ಆಗುತ್ತಿದೆ ಅಂತ ಇವನು ತಿಳ್ಕೊಂಡಿರ್ತಾನಲ್ಲ, ಥಟ್ಟನೆ ಕೈಗೆ ಬಂದ ಹುಡುಗ ಹಾರಿ ಹೋಗ ಅಂದ್ರ ಅಯ್ಯೋ ನಾನೊಂದು ಮಾಡಿದ್ರೆ ತಾನೊಂದಾಯ್ತು ಅಂತ ಹೀಗೆ ಅನಿಸ್ತಕ್ಕ. ಯಾವ್ದ್ರೆ ಕರ್ಮದ ಸಂಬಂಧ ಇರ್ತಕ್ಕಲ್ಲ ಅದಕ್ಕೆ. ಆದ್ದರಿಂದಲೇ ಶಾಸ್ತ್ರದಲ್ಲಿ ನಮ್ಮ ಸ್ವರೂಪ ಅಸಂಸಾರಿ ಅಂತ ಏನು ಹೇಳಿದ್ ನೋಡು, ನಿಜವಾಗಿಯೂ ಹಾಗೆ ಇರುವುದು. ಈಗ ನಾವು ಸಂಸಾರಿಗಳು ಅಂತ ತಿಳ್ಕೊಂಡಿದ್ದೇವಲ್ಲ, ಸಂಸಾರಿಗಳು ಅಂದ್ರೆ ಮದುವೆ ಮಾಡಿಕೊಂಡಿವಿ ಅಂತ ಅರ್ಥ ಮಾಡಬಾರ್ದು. ಲೋಕದಲ್ಲಿ ಸಂಸಾರಿಗಳು ಅಂದ್ರೆ ನಾವು ಸಂಸಾರಿಗಳ್ರಿ ಅಂದ್ರೆ ಮದುವೆ ಮಾಡಿಕೊಂಡು ಇರುವ ಗೃಹಸ್ಥರು ಅಂತ ಅರ್ಥ ಮಾಡ್ತಾರೆ. ಅದಲ್ಲ, ಜನನ ಮರಣ ಸುಖ ದುಃಖಾದಿಗಳನ್ನು ಹೊಂದುವುದು ಇವೆಲ್ಲ ಐತಲ್ಲ, ಇದಕ್ಕ ಸಂಸಾರ ಅಂತ ಕರೆದಿರ್ತಾರೆ. ಇಂಥದ್ದರ ಸಂಬಂಧವೇ ಇಲ್ಲದೆ ಇರುವ ನಮ್ಮ ಸ್ವರೂಪ ಐತಿ. ಅದನ್ನು ಇರುವಂತೆ ತಿಳಿದುಕೊಂಡಾಗ ಇಂಥದ್ದರ ಕೊರತೆ ಈ ಸುದ್ದಿಯೇ ಅದರಲ್ಲಿ ಇರುವುದು. ಈಗ ಹೇಳುವುದಿದೆಯಲ್ಲ ಅಲ್ರಿ, ನಮ್ಗ ಇಂಥ ಸುಖ ಹೊಂದಬೇಕು ಅಂತ ಅನಿಸ್ತದೆ, ಅದು ಸಹಿತ ಸಿಗುತ್ತಕ್ಕ? ಸುಖ ಅಷ್ಟೇ ಅಲ್ಲ, ಸುಖದ ಮೂಲ ಆನಂದ ಅಂತ ಕರೀತಿದ್ದಲ್ಲ, ಆನಂದವೇ ನಮ್ಮ ಸ್ವರೂಪವಾಗಿರುವುದರಿಂದ ಈಗೇನು ಅದು ಬೇಕು ಇದು ಬೇಕು ಇಂಥದ್ದು ಹೊಂದ್ಬೇಕು ಅಂಥದ್ದು ಹೊಂದ್ಬೇಕು ಅಂತ ಐತಲ್ಲ, ಇದರ ಸುದ್ದಿ ಸುಳುವ ಇರುವುದಿಲ್ಲ. ಆದ್ದರಿಂದಲೇ ಋಷಿಗಳು ಮುನಿಗಳು ಆಚಾರ್ಯರು ಬಂದವರು ಅದನ್ನು ತಿಳಿದುಕೊಳ್ಳುವುದಕ್ಕೆ ವಿಶೇಷ ಪ್ರಯತ್ನ ಮಾಡಿ ತಿಳ್ಕೊಂಡು ಅದನ್ನು ಅನುಭವ ಮಾಡಿಕೊಂಡಿದ್ದಾರೆ, ಅದನ್ನೇ ನಮಗ ಈಗ ತಿಳಿಸಿಕೊಡ್ತಾ ಇದ್ದಾರೆ. ನೋಡಪ್ಪ, ನಾವು ಇಂಥ ದಾರಿ ಹಿಡಿದು ಹೋಗಿ ಇಂಥದ್ದನ್ನು ಅನುಭವಿಸಿದ್ದೇವೆ ನಾವು ಈಗ. ಅದೇ ನೀವು ಹೋದ್ರೆ ನೀವು ಅದನ್ನು ಅನುಭವಿಸಬಹುದು ಅಂತ ಹೀಗೆ ಹೇಳ್ತಾ ಇರು. ಇದರಲ್ಲಿ ಹೇಳುವುದರಲ್ಲಿ ಎರಡು ಕ್ರಮ ಇದ್ದುಕೊಂಡಿದೆ. ಬರೀ ಶಾಸ್ತ್ರವನ್ನೇ ಓದಿಕೊಂಡು ಹೇಳುವುದು ಒಂದು ಕ್ರಮ, ತತ್ವವನ್ನು ಅನುಭವ ಮಾಡಿಕೊಂಡು ಹೇಳುವುದು ಒಂದು ಕ್ರಮ. ತತ್ವವನ್ನು ಅನುಭವ ಮಾಡಿಕೊಂಡು ಹೇಳುತ್ತಾರಲ್ಲ, ಅದರಲ್ಲಿಯೇ ವಿಶೇಷತನ ಇದ್ದುಕೊಂಡಿರುತ್ತದೆ. ಅವರು ಹೇಗೆ ಅದನ್ನು ಅನುಭವಿಸಿದರೋ
ಅಂದುಕೊಂಡರೋ ಅದನ್ನೇ ಕೇಳುವವರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಬರೀ ಶಾಸ್ತ್ರವನ್ನು ಓದಿಕೊಂಡು ಶಾಸ್ತ್ರದ ಕ್ರಮವನ್ನು ತಿಳಿದುಕೊಂಡು ಹೇಳುತ್ತಾರಂತ, ಅದರಲ್ಲಿ ಅನುಭವದ ಪ್ರಸಂಗ ಬಂದಾಗ ಆ ತತ್ವದಲ್ಲಿ ಹೇಗೆ ನಿಲುಗಡೆ ಬರುತ್ತಿದೆ ಅನ್ನುವ ಪ್ರಸಂಗ ಬಂದಾಗ ಅವರಿಗೆ ಗೊತ್ತಾಗದೇ ಇರುವುದರಿಂದ ಅಲ್ಲಿ ಜಾರಿಸಿ ಬಿಡ್ತಾ ಇದ್ದಾರೆ. ಏನಂದ್ರೆ ಇದನ್ನು ಯಾವನು ತಿಳಿದುಕೊಳ್ಳುತ್ತಾನೆಯೋ ಅವನು ಮುಕ್ತನಾಗುತ್ತಾನೆ, ಅವನು ಬ್ರಹ್ಮಸ್ವರೂಪನೇ ಇದ್ದಾನೆ, ಬ್ರಹ್ಮಾನಂದವನ್ನೇ ಹೊಂದುತ್ತಾನೆ ಅಂತ ಮಾತುಗಳ ಬಳಕೆಯಲ್ಲಿ ಜನರಿಗೆ ಆಶ್ಚರ್ಯವಾಗುವಂತೆ ಹೇಳ್ತಾರೆ. ಆದರೆ ಅದರಲ್ಲಿ ನಿಲುಗಡೆ ಬರಬೇಕಾದ್ರೆ ಹೇಗೆ ಬರ್ತೈತಿ? ವಿವೇಕದಿಂದ ಬರುವ ಕ್ರಮ ಹೇಗೆ, ಸಾಧನದಿಂದ ಅದರಲ್ಲಿ ನಿಲುಗಡೆ ಬರುವ ರೀತಿ ಹೇಗೆ, ಅದು ಅವರಿಗೆ ಗೊತ್ತಾಗಿರುವುದರಿಂದ ಹೇಳುವವರಿಗೆ ಅನುಭವದ ಕಡೆಗೆ ಲಕ್ಷ್ಯ ಬಂದು ಓಹೋ ಹೀಗಿದೆ ಅಂತ ತಿಳಿಯುತ್ತಾ ಇದೆ. ಆದ್ದರಿಂದ ಈಗ ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದರೆ, ಮುಮುಕ್ಷುಗಳು ಜಿಜ್ಞಾಸುಗಳಾಗಿರುವವರು ಅಸಂಸಾರಿ ಸ್ವರೂಪವೇ ಇದ್ದರೂ ಅದನ್ನು ತಿಳಿಯದೆ ಇಂಥ ಬಿಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿದ್ದಾರಲ್ಲ, ಅವರಿಗೆ ಇದನ್ನು ತಿಳಿದುಕೊಳ್ಳುವ ವಿಶೇಷ ಭಾವನೆಯು ಬರಲಿ ಅನ್ನುವುದಕ್ಕಾಗಿ ಪ್ರತಿಯೊಬ್ಬರ ಸ್ವರೂಪ ಅಸಂಸಾರಿಯಾಗಿದೆ, ಇದರ ರೀತಿ ಹೀಗಿದ್ದುಕೊಂಡಿದೆ, ಯಾರು ಇದನ್ನು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಇಂತಿಂತಹದ್ದು ಈಗೇನು ತಿಳ್ಕೊಂಡೆವಲ್ಲ ಅದು ಯಾವುದೂ ಇರುವುದಿಲ್ಲ, ನಿಶ್ಚಯವಾಗಿಯೂ ಇದು ಇಲ್ಲದೆ ತಮ್ಮ ಸ್ವರೂಪವು ಹೀಗೈತಿ ಅಂತ ಅವರು ಪ್ರಯತ್ನ ಮಾಡಲಿ ಅನ್ನುವುದಕ್ಕಾಗಿ ಇಲ್ಲಿ ಅಸಂಸಾರಿ ರೂಪದ ಸ್ವರೂಪವನ್ನು ಹೇಳಿದೆ. ಕೆಲವರಿಗೆ ಏನನ್ನಿಸ್ತೈತಿ ಅಂದ್ರೆ ಇದರ ಕ್ರಮ ಗೊತ್ತಾಗುವುದಿಲ್ಲವಲ್ಲ, ಅಲ್ರಿ ಜ್ಞಾನಿಗಳಾದವರು ಹುಟ್ಟಿ ಬಂದಿರ್ತಾರ, ಅವರು ಸಾಯ್ತಾರಲ್ರಿ, ಅವರು ಹಸು ಊಟ ಮಾಡ್ತಾರ, ನೀರು ಕುಡಿತಾರ, ಅವರು ಮಲಗ್ತಾರ, ಅವರಿಗೂ ರೋಗ ಬಂದಿರ್ತೈತಿ ಅಂತ ಹೀಗೆಲ್ಲ ಕೇಳುವುದಕ್ಕೆ ಶುರು ಮಾಡ್ತಾ ಇರ್ತಾರೆ. ಯಾಕೆ ಹಾಗಾಗುತ್ತಿದೆ ಅಂದ್ರೆ, ಅವರು ತಾವು ಶರೀರೇಂದ್ರಿಯಾದಿಗಳಲ್ಲಿ ಭಾವನೆಯನ್ನು ಇಟ್ಟಿದ್ದಾರಲ್ಲ, ಈ ಶರೀರೇಂದ್ರಿಯಾದಿಗಳ ಭಾವನೆಯನ್ನು ಇಟ್ಟುಕೊಂಡೇ ಅವರನ್ನು ನೋಡ್ತಾ ಇರುವುದರಿಂದ ಅವರಿಗೂ ಹಾಗೆಯೇ ಇರಬೇಕು ಅಂತ ಅನಿಸ್ತಾ ಇದೆ. ಅದು ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ಹಾಗಿರುವುದು ನಿಜ. ಅದಕ್ಕಾಗಿಯೇ ವ್ಯವಹಾರದ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತ ಎರಡು ದೃಷ್ಟಿಗಳನ್ನು ತೋರಿಸಿರುತ್ತಿದೆ. ಈಗ ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ರಾಮಕೃಷ್ಣ ಪರಮಹಂಸರಿಗೆ ಗಂಟಲಲ್ಲಿ ಕ್ಯಾನ್ಸರ್ ಆಗಿತ್ತಲ್ಲ, ಅವರು ಅಂತ ನೇಳ್ತಾ ಇದ್ರು ಅಂತ ಅದು ಬಂದಿದೆ. ಈಗ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡು ನೋಡುವವರಿಗೆ ಏನನಿಸ್ತೈತಿ, ಅಯ್ಯೋ ಅವರಿಗೂ ರೋಗ ಬಂದತಿ, ಅವರು ನೆರಳ್ತಾ ಇದ್ದಾರೆ ಅಂತ ಹಾಗನಿಸ್ತೈತಿ. ಅವರನ್ನು ಹೋಗಿ ಕೇಳಿದರೆ ಅವರು ಹೇಳುವ ರೀತಿ ಬೇರೆಯಾಗಿರುತ್ತೆ. ಯಾಕಂದ್ರೆ ಈ ನೆರಳುವುದಾಗಲಿ ಈ ಕ್ಯಾನ್ಸರ್ ಆಗಲಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತಿದೆಯೋ ಅದು ಅವರಿಗೆ ಸಂಬಂಧಪಟ್ಟಿರುವುದಿಲ್ಲ. ಆದ್ದರಿಂದಲೇ ಅವರು ಇರುವಂತೆಯೇ ಇರುತ್ತಾರೆ. ಆ ಮಾತು ಯಾರು ಜಿಜ್ಞಾಸುಗಳಾಗಿ ತಿಳಿಯಬೇಕು ಅನ್ನುವ ಹೆಚ್ಚಿನ ಯೋಗ್ಯತೆಯಿಂದ ಕೂಡಿಕೊಂಡಿರುತ್ತಾರೆಯೋ ಅವರಿಗೆ ಅರ್ಥವಾಗುತ್ತದೆ. ಉಳಿದವರಿಗೆ ಅಂದ್ರೆ ಅವರು ನೆರಳ್ತಾರಲ್ಲ ಅಂತ ಹೀಗನಿಸ್ತೈತೆ. ಕೆಲವರು ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋಗಿ, ಸ್ವಾಮಿ ನೀವು ದೇವಿ ಸಾಕ್ಷಾತ್ಕಾರ ಮಾಡಿಕೊಂಡವರು, ಇದು ಈ ನೋವು ಯಾಕೆ ಬರಬೇಕು, ಇದನ್ನ ಕಳಿ ಅಂತ ಹೇಳಿದರೆ ದೇವಿ ಕಳೀತಾ ಇದ್ದಾಳಲ್ಲ ಅಂತ ಕೇಳುವ. ಅಪ್ಪ
ಅದು ಯಾವುದಕ್ಕಿರುತ್ತದೆಯೋ ಅದಕ್ಕೆ ಇರಲಿ, ನಾನು ಇರುವಂತೆಯೇ ಇದ್ದೇನೆ, ಇರುವಂತೆಯೇ ಇದ್ದೇನೆ. ಆದರೆ ಆ ಮಾತಿದೆ ನೋಡು, ನಾನು ಹೇಳುವ ಮಾತು ನಿನಗೆ ಗೊತ್ತಾಗಬೇಕಾದ್ರೆ ಇನ್ನೂ ಸ್ವಲ್ಪ ಮ್ಯಾಲಕ್ಕೆ ಏರ್ಬೇಕು ಅಂತ ಹೇಳ್ತಾ ಇದ್ದರು. ಆ ಮಾತನ್ನು ರಾಮದಾಸರು ತಮ್ಮ ಗ್ರಂಥದಲ್ಲಿ ಬರ್ಕೊಂಡಿದ್ದಾರೆ. ಹೊರಗಿನ ದೃಷ್ಟಿಯಿಂದ ನೋಡುವಾಗ ರೋಗವಿದೆ, ಕ್ಯಾನ್ಸರ್ ಇದೆ, ಅಥವಾ ಇನ್ನೂ ಯಾವುದಾದರೂ ನರಳಿಕೆ ಇರಬಹುದು. ಆದರೆ ಅವರಿಗೆ ಅವರ ಸ್ವಂತ ದೃಷ್ಟಿಯಲ್ಲಿ ಯಾವುದರ ಸಂಬಂಧವೂ ಇರುವುದಿಲ್ಲ ಅಂತ ತೋರಿಸಿದ್ದಾರೆ. ಸಿದ್ಧಾರೂಢರ ಚರಿತ್ರ ಅಂತಿದೆಯಲ್ಲ, ಶಿವದಾಸರು ಅಂತ ಬರೆದಿದ್ದಾರೆ, ಅದರಲ್ಲಿಯೂ ಸಹಿತ ಎರಡು ದೃಷ್ಟಿ ಇರ್ತೈತಿ ಅಂತ ತೋರಿಸಿದ್ದಾರೆ. ಜ್ಞಾನಿಗಳ ದೃಷ್ಟಿ ಒಂದು, ಲೌಕಿಕ ದೃಷ್ಟಿ ಒಂದು. ಲೌಕಿಕ ಅವ್ರಿಗೂ ಮುಪ್ಪು ಬಂದೈತಿ, ರೋಗ ಬಂದೈತಿ, ಉಣ್ತಾರ ತಿಂತಾರ ಅಂತ ಹೀಗೆಲ್ಲ ತಿಳ್ಕೊಂಡ್ರ ಲೌಕಿಕದ ದೃಷ್ಟಿ ಅಂತ ಹೇಳಿಸಿಕೊಳ್ಳುತ್ತೆ. ಆದ್ದರಿಂದಲೇ ಇಲ್ಲಿ ಅದನ್ನು ಸ್ಪಷ್ಟಪಡಿಸುವುದಕ್ಕಾಗಿ ತೋರಿಸಿದ್ದಾರೆ. ವ್ಯವಹಾರ ದೃಷ್ಟಿಯಿಂದ ನಮಗೆ ಸಾವು ಉಂಟಾದರೂ ಪರಮಾರ್ಥ ದೃಷ್ಟಿಯಿಂದ ನಾವು ಮರಣರಹಿತರು. ಈ ಮಾತಿನಲ್ಲಿ ಅದನ್ನೆಲ್ಲ ತೋರಿಸಿದ್ದಾರೆ. ವ್ಯವಹಾರದ ದೃಷ್ಟಿ ಅಂದ್ರೆ ನಾವು ಈಗ ತಿಳ್ಕೊಂಡಿದ್ದೇವಲ್ಲ, ತಿಳ್ಕೊಳ್ಳುವಾಗ ನಮ್ಮ ಬುದ್ಧಿ ಐತ್ ನೋಡು, ಈ ಬುದ್ಧಿಯಿಂದ ಉಪಯೋಗಿಸಿ ಏನೇನು ತಿಳ್ಕೊಂಡಿದ್ದೇವಿಯೋ ಇದೆಲ್ಲ ಲೌಕಿಕ ದೃಷ್ಟಿ ಅಂತ ಹೇಳಿಸಿಕೊಳ್ಳುತ್ತೀವಿ. ಪರಮಾರ್ಥ ದೃಷ್ಟಿ ಅಂದರೆ ಈ ಬುದ್ಧಿಯ ಕ್ಷೇತ್ರವನ್ನು ಮೀರಿಕೊಂಡು ಇದ್ದುಕೊಂಡಿದೆಯಲ್ಲ, ಅದಕ್ಕೆ ಪರಮಾರ್ಥ ದೃಷ್ಟಿ ಅಂತ ಕರೆಯುತ್ತಾರೆ. ಆ ಪರಮಾರ್ಥ ದೃಷ್ಟಿ ಹೇಗಿರ್ತೈತಿ ಅನ್ನುವ ವಿಷಯವನ್ನು ಮುಂದೆ ಅವಸ್ಥೆಗಳ ವಿಷಯವನ್ನು ಹೇಳುವಾಗ ತೋರಿಸ್ತಾ ಇದ್ದಾರೆ. ಇಡೀ ಅವಸ್ಥೆಯನ್ನು ನೋಡಬೇಕಾದರೆ ನಾವು ಆಗ ಬುದ್ಧಿಯಿಂದಲೇ ಆಗಲಿ ಪ್ರಮಾತೃ ಆಗಿ ಆಗಲಿ ನೋಡುವುದಕ್ಕೆ ಬರುವುದಿಲ್ಲ. ಆ ದೃಷ್ಟಿಯನ್ನು ಇದು ಲೌಕಿಕ ದೃಷ್ಟಿ ಮೀರಿಕೊಂಡು ಇರುವುದಾಗಿದೆ. ಪರಮಾರ್ಥ ದೃಷ್ಟಿ, ಶಾಸ್ತ್ರೀಯ ದೃಷ್ಟಿ ಎಲ್ಲ ಮಾತು ಒಂದೇ, ಮುಂದೆ ತೋರಿಸ್ತಾ ಇದ್ದಾರೆ. ಆದ್ದರಿಂದಲೇ ಈ ವ್ಯವಹಾರ ದೃಷ್ಟಿಯಿಂದ ನೋಡುವಾಗ ಏನನಿಸ್ತೈತಿ ಅನ್ನುವುದನ್ನು ಇಲ್ಲಿ ತೋರಿಸಿ ಮುಂದ ಪರಮಾರ್ಥ ದೃಷ್ಟಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಆಕ್ಷೇಪವು ಕೆಲವರಲ್ಲಿ ಕಾಣಿಸಿಕೊಳ್ಳಬಹುದು. ಅದೇನೆಂದರೆ ನಮ್ಮ ಸ್ವರೂಪವು ಉಪನಿಷತ್ತುಗಳಲ್ಲಿ ವರ್ಣಿಸಿದಂತೆ ಇದ್ದಿದ್ದರೆ ಈ ಆಕಾಶ ಪುರಾಣವನ್ನು ನಂಬಬಹುದಾಗಿತ್ತು. ಆದರೆ ನಿಜ ಸ್ಥಿತಿ ಹೇಗಿದೆ? ನಮಗೆ ಮುಪ್ಪಿಲ್ಲ ಸಾವಿಲ್ಲ ಎಂದು ಕೆಲವರು ಮೂರ್ಖರು ನೆಚ್ಚಿಕೊಂಡಿರಬಹುದು. ಆದರೆ ವಿಚಾರಶೀಲರು ಯಾರು ತಾನೆ ಈ ಮಾತನ್ನು ನಿಜವೆಂದಾರು? ಎಲ್ಲಾ ಪ್ರಾಣಿಗಳು ಹುಟ್ಟಿ ದಿನದಿನಕ್ಕೂ ಬೆಳೆಯುತ್ತಾ ಮಾರ್ಪಡುತ್ತಾ ಹಸಿವು ನೀರಡಿಕೆಗಳಿಂದ ಬಳಲುತ್ತಾ ರೋಗ ರುಜಿನಗಳಿಂದ ಸ್ವರ್ಗುತ್ತಾ ಮುದುಕರಾಗಿ ಹಳೆಯ ಮರಗಳು ನೆಲಕ್ಕುರುಳುವಂತೆ ದೇಹವನ್ನು ಕೆಳಕ್ಕೆ ಹಾಕಿ ಕಣ್ಮರೆಯಾಗುತ್ತಿರುವುದು ಯಾರಿಗೆ ತಿಳಿಯದು? ದುರ್ಬಲರು, ಬಲಿಷ್ಠರು, ಬಡವರು, ಭಾಗ್ಯವಂತರು, ರೈತರು, ರಾಜರು, ಶಿಯಾಸಕ್ತರು, ವಿರಕ್ತರು, ದಡ್ಡರು, ಜಾಣರು, ಆಸ್ತಿಕರು, ನಾಸ್ತಿಕರು, ಶಿಷ್ಯರು, ಗುರುಗಳು, ಅಜ್ಞರು, ಸುಜ್ಞರು ಯಾರೇ ಆಗಲಿ, ಕಾಲಪುರುಷನ ತವಡಿಯೊಳಗೆ ಸಿಕ್ಕಿಕೊಳ್ಳದವರು ಇದ್ದಾರೇನು? ಸಾವನ್ನು ಗೆಲ್ಲುವ ರೀತಿಯನ್ನು ಲೋಕಕ್ಕೆ ಬೋಧಿಸಿದ ಋಷಿಗಳಾಗಲಿ, ಅವರ ಅಭಿಪ್ರಾಯವನ್ನು ವಿಶದೀಕರಿಸಿದ ಆಚಾರ್ಯರುಗಳಾಗಲಿ ಯಾರೊಬ್ಬರು ಅಂತಕನ ದಾಳಿಯಿಂದ ತಪ್ಪಿಸಿಕೊಳ್ಳುವುದು ಆಗಿರುವುದಿಲ್ಲ.
ಯಾರೊಬ್ಬರೂ ಚಿರಂಜೀವಿಗಳಾಗಿ ಉಳಿದುಕೊಂಡಿರುವುದಿಲ್ಲ. ಹೀಗಿರುವಲ್ಲಿ ಮುಪ್ಪುಗಳನ್ನು ಕಾಣದ ಸ್ವರೂಪವು ನಮ್ಮದು ಎಂದು ಕೊಚ್ಚಿಕೊಳ್ಳುವವನನ್ನು ಏನೆಂದು ಕರೆಯಬೇಕು? ನಮ್ಮ ಶಾಸ್ತ್ರಗಳಲ್ಲಿ ಎಂಥ ಅಡಗೂಡಜ್ಜೆಯ ಕಥೆಗಳೇ ಇದ್ದರೆ ಈಗಿನ ಕಾಲಕ್ಕೆ ಅವು ಬೇಕಿಲ್ಲವೆಂಬುದಕ್ಕೆ ಮತ್ತೆ ಬೇರೆ ಕಾರಣವೇ ಬೇಕಿರುವುದಿಲ್ಲ. ಹೀಗೆ ಆಕ್ಷೇಪಕನ ಅಭಿಪ್ರಾಯವನ್ನು ತೋರಿಸಿ ಅಂದರೆ ನಮಗೇನಿಸ್ತೈತಿ ಈಗ ಅದನ್ನೇ ಹೇಳಿರುವುದು. ಆದರೆ ಇದು ಎಲ್ಲ ವ್ಯವಹಾರ ದೃಷ್ಟಿಯಿಂದ ಹೀಗೆ ಅನಿಸ್ತೈತಿ ಅಂತ. ಮುಪ್ಪಿಲ್ಲ ಸಾವಿಲ್ಲ ಅಂದರೆ ಮುಪ್ಪಾಗೆ ಬಂದ ಇನ್ನೇನು ಈಗ 60-70 ಆಯಿತು, ಇನ್ನೆಷ್ಟು ದಿವಸ ಇರ್ತೇವೆ, ಇನ್ನೂ 70 ಇದ್ರೆ ಮುಗೀತು ಅಂತ ಈಗೆಲ್ಲ ಅನಿಸ್ತಾ ಇದೆ. ಅದನ್ನೇ ಆಕ್ಷೇಪ ರೂಪದಲ್ಲಿ ತೋರಿಸಿರುವುದು. ಈ ಬಗೆಯ ಆಕ್ಷೇಪವು ಸ್ವಾಭಾವಿಕವಾಗಿ ಎಲ್ಲರಿಗೂ ತೋರತಕ್ಕದ್ದೇ, ಆದರೂ ಶಾಸ್ತ್ರಗಳಲ್ಲಿ ಇದಕ್ಕೂ ಪರಿಹಾರವನ್ನು ಹೇಳದೇ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ. ನಾವು ಹೀಗೆ ತಿಳ್ಕೊಂಡದ್ದು ಇದೆಯಲ್ಲ, ಇದು ಲೌಕಿಕ ದೃಷ್ಟಿಯಿಂದ ಹೀಗೆ ಅನಿಸುವುದು ಕರೆಯಪ್ಪ. ನಾವು ಈಗೇನು ಮನಸ್ಸನ್ನು ಬುದ್ಧಿಯನ್ನು ಉಪಯೋಗಿಸಿಕೊಂಡು ತಿಳಿತೇವೆ ನೋಡು, ಈ ದೃಷ್ಟಿಯಿಂದ ಹೌದು ಹೀಗಿರುವುದೇ ನಿಜ ಅಂತ ಅನಿಸ್ತೈತಿ. ಆದರೆ ಶಾಸ್ತ್ರೀಯ ದೃಷ್ಟಿ ಅಥವಾ ಪರಮಾರ್ಥ ದೃಷ್ಟಿ ಅಂತ ಏನಾಯ್ತೋ ಅದರಿಂದ ನೋಡಿದರೆ ಇದು ಯಾವುದೂ ಇಲ್ಲದೇ ಇರುವುದು ಅಂತ ಗೊತ್ತಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹುಟ್ಟುವುದು, ಬೆಳೆಯುವುದು, ಸೊರಗುವುದು, ಸಾಯುವುದು ಎಂಬುದು ಪ್ರಾಣಿಗಳಿಗೆಲ್ಲ ಸಹಜವೆಂಬುದು ಒಂದು ದೃಷ್ಟಿಯಿಂದ ನಿಜವೇ. ಆದರೆ ವೇದಾಂತ ದೃಷ್ಟಿಯಿಂದ ನೋಡಿದರೆ ಜನನ ಮರಣಗಳೆಂಬುವು ಕೇವಲ ವ್ಯವಹಾರ ಮಾತ್ರವೆಂದು, ಈ ತೋರಿಕೆ ಜನನ ಮರಣಗಳು ನಮ್ಮ ನಿಜವಾದ ಸ್ವರೂಪಕ್ಕೆ ಒಂದಿಷ್ಟು ಸೋಂಕು ಹಾಗಿಲ್ಲವೆಂದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಜನನ ಮರಣಗಳು ಬರೀ ತೋರಿಕೆಯೇ, ನಿಜವಾಗಿ ಜನರು ಸಾಯುತ್ತಿರುವುದನ್ನು ನಾವೆಲ್ಲರೂ ಕಂಡಿಲ್ಲದೆ ಎಂದು ಯಾರಾದರೂ ಕೇಳಬಹುದು. ನಿಜ, ಆದರೆ ಇದು ವಿಚಾರವನ್ನು ಮಾಡದೇ ಇರುವ ನಮ್ಮ ದೃಷ್ಟಿಯಿಂದ. ವೇದಾಂತದ ದೃಷ್ಟಿಯಿಂದ ನೋಡಿದರೆ ನಮ್ಮೆಲ್ಲರ ಆತ್ಮನು ಯಾವ ವಿಕಾರವೂ ಇಲ್ಲದೆ ಎಂದೆಂದಿಗೂ ಒಂದೇ ಸ್ವರೂಪದಿಂದ ಇದ್ದುಕೊಂಡಿರುವುದೆಂಬುದನ್ನು ನಿಸ್ಸಂದೇಹವಾಗಿ ಮನಗಾಣಬಹುದು. ಈಗ ಇಲ್ಲಿ ಹೇಳುವಾಗ ಹುಟ್ಟುವುದು, ಸಾಯುವುದು, ಹಸಿವು, ನೇರಡಿಕೆ ಏನೇನೋ ನಮಗನಿಸ್ತಾ ಇದೆಯಲ್ಲ, ಇದು ಇಲ್ಲದೇ ಇರುವ ಸ್ವರೂಪವು ನಮ್ಮದಾಗಿದೆ. ಆದರೆ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಈ ಮೂರು ಅವಸ್ಥೆಗಳನ್ನು ಮುಂದೆ ಹೇಳ್ತಾ ಇದ್ದಾರೆ. ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ, ವ್ಯವಹಾರದ ದೃಷ್ಟಿ ಅಂದರೆ ವಿಚಾರ ಮಾಡದೇ ಇರುವಾಗ ಅಥವಾ ಒಂದೇ ಒಂದು ಎಚ್ಚರದ ದೃಷ್ಟಿಯಿಂದ ನೋಡಿ ಹೇಳುವುದು ಅವಿದ್ಯಾ ದೃಷ್ಟಿ, ಎಲ್ಲ ಮಾತು ಒಂದೇ. ಈ ವ್ಯವಹಾರದ ದೃಷ್ಟಿಯಿಂದ ಹೌದು ನಾವು ಹುಟ್ಟಿ ಬಂದೇವಿ, ಸಾಯ್ತೀವಿ, ಹಸುವು ನೀರಡಿಕೆ ಎಲ್ಲ ಆಯ್ತಿ ಅನ್ನೋದು ನಿಜ. ವೇದಾಂತದ ದೃಷ್ಟಿ, ವೇದಾಂತ ದೃಷ್ಟಿ ಅಂದರೆ ಪರಮಾರ್ಥ ದೃಷ್ಟಿ. ಈಗ ಅದನ್ನು ಮನಗಾಣಿಸುವುದಕ್ಕಾಗಿಯೇ ಅವಸ್ಥೆಗಳನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಸ್ವಾಭಾವಿಕವಾಗಿ ಹೀಗೆ ಶರೀರವೇ ನಾನು ಅಂತ ನಮಗೀಗ ಅನಿಸಿದೆಯಲ್ಲವೇ, ಹುಟ್ಟಿ ಬಂದಿದ್ದೇವೆ, ಸಾಯ್ತಾ ಇದ್ದೇವೆ ಅಂತ ಗಟ್ಟಿಯಾಗಿ ಬಿಟ್ಟಿದೆ. ಈಗ ಹೀಗನಿಸಿದ್ದು ಎಚ್ಚರದ ಅವಸ್ಥೆಯಲ್ಲಿ ವಿಚಾರ ಮಾಡದೇ ಇರುವಾಗ. ಈ ಅವಸ್ಥೆಯನ್ನು ನಾವು ಅರಿಯಬೇಕಾದರೆ, ನೋಡಬೇಕಾದರೆ, ಈ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡು ನೋಡುವುದಕ್ಕೆ ಬರುವಂತಿಲ್ಲ. ಮುಂದೆ ಅವಸ್ಥೆಯ ವಿಶಾಲತನವನ್ನು ಹೇಳುವ ಪ್ರಸಂಗದಲ್ಲಿ ಇನ್ನೂ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗ ಪರಮಾರ್ಥ ದೃಷ್ಟಿ ಅಂತ ಹೇಳಿದೆಯಲ್ಲ, ಅದು ಯಾವುದು ಅನ್ನುವುದಕ್ಕಾಗಿ ಹೇಳ್ತಾ ಇರುತ್ತೆ. ನಮಗೆ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿದ್ದೇನೆ ಅನ್ನೋದು, ಇದನ್ನು ಹಿಡಿದಿರುವುದು ಯಾವುದು? ನಮ್ಮ ಬುದ್ಧಿ. ಈಗೈತ್ ನೋಡು, ಈಗಿರುವ ಲೌಕಿಕದ ಬುದ್ಧಿ ಹೀಗೆ ಹಿಡ್ಕೊಂಡಿದೆ. ಅದೇ ಬುದ್ಧಿಗೆ ಎಚ್ಚರದ ಅವಸ್ಥೆ ಇಲ್ಲ. ಆಗ
ಶರೀರ ಐತಿ ಅಥವಾ ಇಲ್ಲ ಅನ್ನೋದನ್ನು ಯಾಕೆ ತಿಳ್ಕೊಳ್ತಾ ಇದ್ದೀಯೇ ಹೇಳು ಅಂತ ಕೇಳಬೇಕು ಈ ಬುದ್ಧಿಗೆ, ಈಗಿರುವ ಬುದ್ಧಿಗೆ. ಎಚ್ಚರದ ಅವಸ್ಥೆ ಬಂದಿಲ್ಲ ಅವಾಗ. ಶರೀರ ಐತಿ ನಾನದೇನಿ ಅಂತ ಯಾಕೆ ತಿಳ್ಕೊಳ್ತಾ ಇದ್ದೀಯೇ? ಈಗ ಅದನ್ನು ಮುಂದೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಎಚ್ಚರ ಬಂದ್ರ ನಾನದೇನಿ ಅಂತ ಅನಿಸ್ತೈತಿ. ಎಚ್ಚರದ ಅವಸ್ಥೆ ಬಂದಿಲ್ಲ ಅಥವಾ ನಿದ್ರೆ ಐತಿ ಅಂತ ಕಲ್ಪಿಸ್ರಿ. ನಿದ್ರೆಯಲ್ಲಿ ನಾನದೇನಿ ಅಂತ ಅನಿಸ್ತೈತ? ಶರೀರ ಹಾಸಿ ಮೇಲೆ ಬಿದ್ದೈತಿ ಅಂತ ಗೊತ್ತಾಗುತ್ತಿದೆಯೇ? ಎಲ್ಲ ಮತ್ತಾಗ ನಾನಂದ್ರ ಇಂಥ ಮನ್ಕೆಂದವನು, ಇಂಥ ಜಾತಿಯವನು, ವಿದ್ಯಾವಂತ, ಬಡವ ಅಂತ ಈಗ ಅನಿಸ್ತೈತ? ಅನಿಸುವುದಿಲ್ಲ. ಮತ್ತೆ ಹೀಗ ಅನಿಸ್ಬೇಕಾದ್ರೆ ಏನಿರ್ಬೇಕು? ಎಚ್ಚರದ ಅವಸ್ಥೆ ಬರಬೇಕು. ಎಚ್ಚರದ ಅವಸ್ಥೆ ಬಂದಾಗ ಈ ಬುದ್ಧಿ ನೋಡು, ಈಗಿರುವ ಬುದ್ಧಿ ಇದು ಹೀಗೆ ಹಿಡ್ಕೊಂಡಿರ್ತದೆ. ಅದಕ್ಕಾಗಿ ಇದಕ್ಕ ಲೌಕಿಕದ ದೃಷ್ಟಿ ಅಂತ ಹೇಳುದು. ಈ ಬುದ್ಧಿಯನ್ನು ಬಿಟ್ಟು ಇನ್ನೊಂದು ದೃಷ್ಟಿ ಐತಿ, ಅದನ್ನು ಪರಮಾರ್ಥ ದೃಷ್ಟಿ ಅಂತ ಕರೆಯುತ್ತಾರೆ. ಆ ಪರಮಾರ್ಥ ದೃಷ್ಟಿ ಹೇಗಿರ್ತೈತಿ, ಹೇಗೆ ನೋಡ್ಕೋಬೇಕು ಅನ್ನೋ ವಿಷಯವನ್ನು ಮುಂದೆ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಮುಂದೆ ಕ್ರಮವಾಗಿ ಆ ವಿಷಯವು ಬರ್ತಾ ಇದೆ. ರೀತಿಯನ್ನು ಹೇಳಿದ ನಂತರ ಮುಂದೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈಗ ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ನಮಗೆ ಶರೀರ ಇಲ್ಲದ, ಇಂದ್ರಿಯಗಳಿಲ್ಲದ, ಪ್ರಾಣಗಳಿಲ್ಲದ, ಮನೋಬುದ್ಧಿಗಳಿಲ್ಲದ ಇರಾಕ್ ಬರ್ತೈತಿ ಅಂತ ತೋರಿಸ್ತೈತಿ. ಅದಕ್ಕನ ಈ ಅವಸ್ಥೆಗಳನ್ನು ಹೇಳ್ತಾ ಇರುತ್ತೆ. ಕ್ರಮವಾಗಿ ಮನಸ್ಸು ಅವಸರ ಮಾಡ್ತೈತಿ, ಅಲ್ರಿ ಹೇಳ್ಬಿಡ್ರಿ ಏನು ಅಂತ. ಈಗ ಹೇಳಿದ್ರೆ ತಿಳಿಯುವುದಿಲ್ಲ, ಅದಕ್ಕನ ಒಂದು ಕ್ರಮ ಇಟ್ಟುಕೊಂಡೈತಿ. ಹಾಗೆ ಹುಡುಗರಿಗೆ ಇವತ್ತು ಇಂಥ ವಿಷಯ, ಇವತ್ತು ಇಂಥ ವಿಷಯ, ಇವತ್ತು ಇಂಥ ವಿಷಯ ಹೀಗೆ ಕ್ರಮವಾಗಿ ಹೇಳಿಕೊಂಡು ಹೋದಾಗ ಮುಂದೆ ಅವನಿಗೆ ಯಾವುದನ್ನು ತಿಳಿಯಬೇಕು ಆ ವಿಷಯ ಗೊತ್ತಾಗುತ್ತಿದೆಯಲ್ಲವೇ? ಅದರಂತೆಯೇ ಇದರಲ್ಲಿ ಅವಸ್ಥೆಗಳೆಂದರೆ ಏನು, ಅವುಗಳನ್ನು ಹೇಗೆ ನೋಡಬೇಕು, ಯಾವ ರೀತಿಯಿಂದ ಅಳೆಯಬೇಕು, ಅದನ್ನು ನೋಡುವ ದೃಷ್ಟಿ ಯಾವುದು, ಈಗಿರುವ ಬುದ್ಧಿಗೆ ಯಾಕೆ ಗೊತ್ತಾಗುವುದಿಲ್ಲ, ಅದನ್ನೆಲ್ಲ ತೋರಿಸ್ತಾ ಇದೆ. ಈಗ ಅವಸರ ಮಾಡಿ ಕೇಳಿನ್ನು ಅಂದ್ರೆ ಹೇಳಿದ್ರೆ ಬಡಕಾಗ್ಬಿಡ್ತತಿ, ಏನು ಗೊತ್ತಾಗುವುದಿಲ್ಲ, ಉದಾಸೀನತನ ಬರ್ತತಿ, ಅದು ಏನ್ ನಮ್ಗೆ ಗೊತ್ತಾಗುವಂಗೆ ಕಾಣುವುದಿಲ್ಲ ಬಿಡಪ್ಪ ಅಂತ. ಅದಕ್ಕಾಗಿಯೇ ಇವನಿಗೆ ಈಗ ಅನಿಸ್ಬಾರ್ದು, ಗೊತ್ತಾಗುವುದಿಲ್ಲ ಅಂತ ಅನಿಸ್ಬಾರ್ದು. ಏ ನಮಗ್ ಗೊತ್ತಾಗದೆ ಇನ್ಯಾರಿಗೆ ಗೊತ್ತಾಗುತ್ತಿದೆ ನೋಡಿ, ಈ ಕ್ರಮ ಹೇಳಾರಲ್ಲ ಅಲೇ ನಮ್ಮ ಅನುಭವದಲ್ಲಿ ಐತಿ ಅಂದ್ಬಳಿಕ ನಮ್ದು ತಿಳಿದು ಇನ್ಯಾರಿಗೆ ತಿಳುತೈತಿ ಅಂತ ಇವನಿಗೆ ಅನಿಸ್ಬೇಕು. ಇವನೇ ನೋಡಿಕೊಂಡು ಓ ನಮ್ಮ ಸ್ವರೂಪ ಅಸಂಸಾರಿ ರೂಪವಾಗಿದೆ ಅಂತ ಇವನಿಗೆ ಧೈರ್ಯ ಬರಬೇಕು. ಹಾಗೆ ಆ ಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ನೋಡುವಾಗ ಲೌಕಿಕ ದೃಷ್ಟಿಯಿಂದ ನೋಡುವುದು ಒಂದು ಕ್ರಮ, ಪರಮಾರ್ಥ ದೃಷ್ಟಿಯಿಂದ ನೋಡುವುದು ಒಂದು ಕ್ರಮ. ಅದು ಹೇಗೈತಿ ಅನ್ನುವುದಕ್ಕೆ ಸುಮ್ಮನೆ ದೃಷ್ಟಾಂತವನ್ನು ಹೇಳ್ತಾ ಇದೆ. ಒಬ್ಬ ಸಾಹುಕಾರ ಮೋಹದಿಂದ ಕೂಡಿಕೊಂಡು ದಾರಿ ಹಿಡಿದು ಹೋಗ್ತಾ ಇದ್ದ. ಆ ಕಡೆಯಿಂದ ಬುದ್ಧರ ಶಿಷ್ಯ ಬಂದ. ಅವನನ್ನು ಇವನು ಕೇಳ್ದ, ಸ್ವಾಮಿ ಒಬ್ಬ ಸುಂದರಿ ಈ ಕಡೆಗೆ ಹೋದ್ಲು ಅಂತ ಕೇಳ್ದ. ಅವನು ಆ ಬೌದ್ಧರ ಶಿಷ್ಯ ಸನ್ಯಾಸಿ ಯಾವುದೋ ಒಂದು ಎಲುವಿನ ಅಂದರ ಹೋಯ್ತಪ್ಪ ಅಂತ ಹೇಳ.
ಇವನು ಏನ್ ಕೇಳ್ತಾ ಇದ್ದಾನೆ, ಒಬ್ಬ ಸುಂದರಿ ಹೋದಳೆ ಅಂತ ಇವನು ಕೇಳ್ತಾನ, ಒಂದು ಎಲುವಿನ ಅಂದರ ಹೋಯ್ತು ಅಂತ ಅವನು ಹೇಳ್ತಾನೆ. ದೃಷ್ಟಿ ಹೇಗಿರ್ತೈತಿ ಅನ್ನೋದಕ್ಕ ಹೇಳಿತ್ತು. ಅಪ್ಪು ಸನ್ಯಾಸಿಯ ದೃಷ್ಟಿ ಎರವು ತೊಗಲಿನಿಂದ ಕೂಡಿಕೊಂಡಿರುವ ಒಂದು ಶರೀರ ಹೋಯ್ತು. ಇವನ ದೃಷ್ಟಿ ಮೋಹದಿಂದ ಕೂಡಿಕೊಂಡಲ್ಲ, ಕಾಮದಿಂದ ಕೂಡಿಕೊಂಡಿದ್ದಾನಲ್ಲ, ಇವನಿಗೆ ಸುಂದರಿ ಅಂತ ಇವನಿಗೆ ಕಾಣಿಸ್ತೈತಿ. ಆದ್ದರಿಂದ ವಸ್ತು ಒಂದೇ ಆದರೂ ಅವನಿಗೆ ಹಾಗೆ ಇವನಿಗೆ ಹೀಗೆ. ಇದರಂತೆಯೇ ಇಲ್ಲಿ ವಸ್ತು ಒಂದೇ ಇದ್ದುಕೊಂಡಿದೆ, ಈಗಿರುವ ದೃಷ್ಟಿಯಿಂದ ನೋಡಿದರೆ ನಮಗ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಷ್ಟು ಗುಂಪೈತಿ ಕೂಡಿಕೊಂಡೈತಿ ಅಂತ ಅನಿಸ್ತೈತಿ. ಶಾಸ್ತ್ರದಲ್ಲಿ ಇದನ್ನು ಸಂಘಾತ ಅಂತ ಕರೀತಾರೆ. ಸಂಘಾತ ಶರೀರ ಇಂದ್ರಿಯ ಸಂಘಾತ ಒಟ್ಟು ಕೂಡಿಕೊಂಡಿರುವುದು ಅಂತ ಅದರ ಅರ್ಥ. ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಆತ್ಮನೇ. ಆ ದೃಷ್ಟಿಯಿಂದ ನೋಡುವಾಗ ಈಗೇನಾಯ್ತು ನೋಡು, ಶರೀರ ಇಂದ್ರಿಯಾದಿಗಳು ಅಂತ ಆ ದೃಷ್ಟಿ ಇದನ್ನೆಲ್ಲ ಕರಗಿಸ್ತೈತಿ. ಇದನ್ನೆಲ್ಲ ಆತ್ಮಸ್ವರೂಪವನ್ನಾಗಿ ಮಾಡಿ ನೋಡ್ತೈತಿ. ಇಂಥ ಯೋಗ್ಯತೆ ಐತಿ ಆ ದೃಷ್ಟಿಯಲ್ಲಿ. ಆದ್ದರಿಂದಲೇ ಇರುವುದು ಇದ್ರೂ ಈಗ ನೋಡುವಾಗ ಬೇರೆ ಕಾಣಿಸ್ತೈತಿ, ಆಗ ಆ ದೃಷ್ಟಿಯಿಂದ ನೋಡುವಾಗ ಬೇರೆ ಕಾಣಿಸ್ತೈತಿ. ಇದನ್ನೇ ಶಾಸ್ತ್ರದಲ್ಲಿ ಕೇಳುವವರಿಗೆ ಗೊತ್ತಾಗಲಿ ಅಂತ ದೃಷ್ಟಾಂತವನ್ನು ಹೇಳುವ ಪದ್ಧತಿ ಇಟ್ಟುಕೊಂಡಿದ್ದಾರೆ. ಮಾರ್ಗವನ್ನು ಹಿಡಿದು ಹೋಗುವಾಗ ಒಬ್ಬನು ಹೆದರಿಕೊಂಡು ಹಿಂದಕ್ಕೆ ಓಡಿ ಬಂದ, ಆ ಕಡೆಯಿಂದ ಒಬ್ಬನು ಬರ್ತಾ ಇದ್ದ, ಯಾಕ್ರಿ ಯಾಕೆ ಹಿಂದಕ್ಕೆ ಓಡಿ ಬಂದಿರ ನೋಡ್ರಿ, ದಾರಿಗೆ ಬಿದ್ದೈತಿ, ಮಾರುದ್ದ ಐತಿ ನೋಡ್ರಿ, ದಾರಿಗೆ ಬಿದ್ದೈತಿ ಅಂತ ಹೇಳ್ದ. ಅವನಿಗೆ ಸರಿಯಾಗಿ ನೋಡ್ದ, ಏ ಬರ್ರಿ ಅದೇನ್ ಮಾಡ್ತೈತಿ ಅಂತ, ಏನ್ ಹುಡುಗಾಟ ಮಾಡ್ತೀರನ, ಹಾವು ಅಂದ್ರ ಹರ ನಡಗಿದ ಅಂತ ಗಾದಿ ಮಾತೈತಿ, ನೀವು ಹುಡುಗಾಟ ಮಾಡ್ತೀರಾ ನೋಡು. ಅವನ ಕಡೆಗೆ ಬ್ಯಾಟ್ರಿ ಇತ್ತು, ಆದ್ರೆ ಅವನಿಗೆ ಹಾವು ಅಂತ ಕಂಡಿರಲಿಲ್ಲ, ಇರುವಂತೆ ಕಂಡಿತ್ತು ಬ್ಯಾಟ್ರಿ ಹೆಚ್ಚಿಗೆ. ನೋಡ್ರಿ ನಿಮ್ ಹಾವು ಅಂತ ತೋರಿಸ್ತ, ಎಷ್ಟು ಹೆದರಿಕೊಂಡಿದ್ದೀನ್ರಿ, ನಿಜವಾಗಿ ಹಾವು ಅಂತನ ತಿಳ್ಕೊಂಡಿದ್ದೆ ಅಂತ ಹೇಳ. ಅದು ಇರೋದು ಹಗ್ಗ, ಹಗ್ಗವೇ ಅವನಿಗೆ ಹಾವಾಗಿ ತೋರಿತ್ತು. ಅದರಂತೆಯೇ ಈಗ ಲೌಕಿಕ ದೃಷ್ಟಿಯಿಂದ ನೋಡುವವರಿಗೆ ಶರೀರೇಂದ್ರಿಯ ಸಂಘಾತದಿಂದ ಕೂಡಿಕೊಂಡಿದ್ದೇನೆ, ಹುಟ್ಟಿ ಬಂದಿದ್ದೇನೆ, ಸಾಯ್ತಾ ಇದ್ದೇನೆ, ರೋಗಗಳು, ಉಪ್ಪು, ಆಶೆಗಳು ಏಕಾದೃಷ್ಟಿ ಇದ್ದುಕೊಂಡಿವೆ ಅಂತ ಈಗನಿಸಿತು. ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ನೀವು ಈಗ ಏನೇನು ಹೇಳ್ತೀರ ನೋಡು, ಅದೆಲ್ಲ ಆತ್ಮಸ್ವರೂಪವನ್ನು ಬಿಟ್ಟು, ಪರಮಾರ್ಥ ಸ್ವರೂಪವನ್ನು ಬಿಟ್ಟು ಬೇರೆ ಇರುವುದಿಲ್ಲ ಅಂತ ಗೊತ್ತಾಗ್ತದೆ. ಅದು ಈಗಿರುವ ದೃಷ್ಟಿಯಿಂದ ನೋಡಿ ಅಲ್ರಿ, ಅವಾಗ ಈ ಶರೀರ ಅದು ಕಾಣಿಸೋದಿಲ್ರಿ ಅಂತ ಈಗ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಈಗ ಹಿಡ್ಕೊಂಡೈತಲ್ಲ, ಅವನಿಗೆ ಹಾವು ಅಂತ ನಿಮ್ಗೆ ಕಾಣಿಸೋದಿಲ್ರಿ ಅಂದ್ರೆ ನೋಡು ನೀವ ನೋಡ್ರಿ ಅಂತ ಬೆಳಕು ಹಾಕಿ ತೋರಿಸಿದಾಗ ಇವನು ಹಾವು ಅನ್ನುವುದನ್ನೇ ಹಗ್ಗವಾಗಿದೆಯಲ್ಲವೇ, ಹಾಗೆ ಈಗ ತೋರಿಕೊಳ್ಳುವ ಶರೀರೇಂದ್ರಿಯಾದಿಗಳನ್ನೇ ಅವನು ಆತ್ಮನಿಗಿಂತಲೂ ಬೇರೆಯಾಗಿ ಯಾವುದು ಇರುವುದಿಲ್ಲ ಅಂತ ಅನುಭವಕ್ಕೆ ಬರ್ತಾ ಇದೆ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಈಗ ಸಂಸಾರಿ ಅಂತ ತಿಳ್ಕೊಂಡಿದ್ದಾನಲ್ಲ ಲೌಕಿಕದ ದೃಷ್ಟಿ, ಅಸಂಸಾರಿ ಅಂತ ಗೊತ್ತಾಗುತ್ತಿದೆಯಲ್ಲ ಪರಮಾರ್ಥ ದೃಷ್ಟಿ. ಹೀಗೆ ಈ ದೃಷ್ಟಿ ಭೇದ ಇದರಲ್ಲಿ ಏನು ಮಾಡುವುದಿರುವುದಿಲ್ಲ, ಈ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುವುದು ಮಾತ್ರ ಇರ್ತದೆ. ಲೌಕಿಕದ ದೃಷ್ಟಿ ಬಿಡಬೇಕು, ಪರಮಾರ್ಥ ದೃಷ್ಟಿಯಿಂದ ನೋಡಬೇಕು. ನಮಗ ಆ ಪರಮಾರ್ಥ ದೃಷ್ಟಿಯಿಂದ ನೋಡುವುದಕ್ಕೆ ಬರದೇ ಇರುವಾಗ
ಅತ್ತಾಗಿತ್ತ ಮಾಡಿಕೊಂಡು ಈ ಲೌಕಿಕ ದೃಷ್ಟಿ ಅಂದ್ರೆ ಅಂದ್ರೆ ಈ ಬುದ್ಧಿಯನ್ನೇ ಉಪಯೋಗಿಸಿಕೊಂಡು ನೋಡುವುದಕ್ಕ ಹೋಗ್ತೇವಲ್ಲ ಅಂದ್ರೆ ಇವರು ಏನು ಇರುವುದಿಲ್ಲ ಅಂತ ಹೇಳ್ತಾರಲ್ಲ ಬರೇ ಆತ್ಮ ಬ್ರಹ್ಮ ಅಂತ ಹೇಳ್ತಾರಲ್ಲ ಇವರಿಗಿದು ಕಾಣಿಸ್ತಕ್ಕಿಲ್ವ ಜಗತ್ತು ಅಂತ ಹೀಗೆ ಕೇಳ್ತಾರೆ ಯಾಕಂದ್ರೆ ಇವನು ಹೀಗೆ ಅನಿಸ್ತಿರ್ತಕ್ಕ ತೋರ್ತಿರ್ತಕ್ಕ ಅದಕ್ಕಾಗಿ ಆ ದೃಷ್ಟಿ ಏನಾಯ್ತು ನೋಡು ಅದರಲ್ಲಿ ಬಹಳ ಯೋಗ್ಯತೆ ಇರುತ್ತದೆ ಈ ಇಂಥ ದೃಷ್ಟಿಗಳಿವು ಲೋಕದಲ್ಲಿ ಒಂದಿರುವುದನ್ನು ಬೇರೆಯವರು ಬೇರೆ ಬೇರೆ ನೋಡ್ತಾ ಇದ್ದಾರೆ ಅದಕ್ಕನ ಈ ದೃಷ್ಟಿ ವಿಷಯವನ್ನು ಹೇಳಿರುವುದು ಈಶ್ವರ ರಚಿತನಾದ ಒಬ್ಬ ಮನುಷ್ಯ ಇದ್ದಾನೆ ಅವನ ಹೆಂಡತಿ ಬರ್ತಾಳಲ್ಲ ಗಂಡ ಅಂತ ನೋಡ್ತಾನೆ ಮಗಳು ತಂದೆ ಅಂತ ನೋಡ್ತಾನೆ ತಂದೆ ಮಗ ಅಂತ ನೋಡ್ತಾನೆ ಎಷ್ಟಾಗ್ಯಾನ ಅವನು ಎಷ್ಟಾಗ್ಯಾನ ಇರುವಂದು ಹೆಂಡತಿಗೆ ಮಗ ಅಂತ ಕಾಣಿಸ್ತೈತೆ ಇಲ್ಲ ಯಾಕೆ ಅವಳ ದೃಷ್ಟಿ ಹಾಕೈತೆ ಗಂಡ ಮಗಳಿಗೆ ತಂದೆ ಅನ್ನುವ ದೃಷ್ಟಿ ತಂದೆಗೆ ಮಗ ಅನ್ನುವ ದೃಷ್ಟಿ ಹೀಗಿತ್ತುಕೊಂಡು ಇನ್ನೇನಿಲ್ಲ ಏನು ಮಾಡಿದ್ರು ಗಂಡ ಅಂತ ನೋಡೋದಕ್ಕೆ ಹೀಗೆ ಬದಲಾವಣೆ ಆಗುದು ತಂದೆ ಅಂತ ನೋಡೋದಕ್ಕೆ ಹೀಗೆ ಬದಲಾವಣೆ ಆಗುದು ಆಗ್ತಾನ ಅವನು ಇಲ್ಲ ಆ ದೃಷ್ಟಿಯಲ್ಲಿ ಹಾಕಿತ್ತುಕೊಂಡು ಅದರಂತೆಯೇ ಈಗ ನಾವು ಲೌಕಿಕ ದೃಷ್ಟಿ ಲೌಕಿಕ ದೃಷ್ಟಿ ಅಂದ್ರೆ ಎಲ್ಲಿ ತನಕ ಇರ್ತತಿ ಇಂದ್ರಿಯಗಳನ್ನು ಉಪಯೋಗ ಮಾಡಿದ್ರೆ ಮನಸ್ಸನ್ನು ಉಪಯೋಗ ಮಾಡಿದ್ರೆ ಬುದ್ಧಿಯನ್ನು ಉಪಯೋಗ ಮಾಡಿದ್ರೆ ನಾನು ಅನ್ನೋನು ನಿಂತುಕೊಂಡು ಉಪಯೋಗ ಮಾಡಿದ್ರೆ ಹಿಂಗ ಇರುತ್ತೆ ಇದಕ್ಕೆ ಲೌಕಿಕ ದೃಷ್ಟಿ ಅಂತ ಕರೆಯುವುದು ಇವರು ಎಷ್ಟು ಕಣ್ಣು ಅಗಲ ಮಾಡಿ ನೋಡ್ಲಿ ಹೀಗೆ ಇರುತ್ತೆ ಪರಮಾರ್ಥ ದೃಷ್ಟಿ ಅಂತ ಏನಾಯ್ತು ನೋಡು ಆ ಪರಮಾರ್ಥ ದೃಷ್ಟಿ ಅಂದ್ರೆ ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಮೀರಿಕೊಂಡಿರುವುದಾಗಿದೆ ಮುಂದೆ ಅವಸ್ಥೆಗಳ ಹೆಗ್ಗುರುತು ಅಂತ ಹೇಳುವ ಪ್ರಸಂಗದಲ್ಲಿ ತೋರಿಸ್ತಾರೆ ಅದನ್ನ ಅದಕ್ಕ ಮನಸ್ಸು ಅನುಸರ ಮಾಡಬಾರ್ದು ಅದು ಬರೋ ತನಕ ಸ್ವಲ್ಪ ಸಮಾಧಾನದಿಂದ ಕೇಳಬೇಕಾಗಿದೆ ಅದು ಗೊತ್ತಾಯ್ತು ಅಂದ್ರೆ ಆ ದೃಷ್ಟಿಯನ್ನು ಉಪಯೋಗಿಸಿ ನೋಡಿದ್ರೆ ಯಾವಾಗಲೂ ನಾವು ಹೀಗೆ ಇರುವುದು ಎಂದು ಹುಟ್ಟಿಲ್ಲ ಎಂದು ಸತ್ತಿಲ್ಲ ಏನಿದು ಹಿಂಗೆ ಹಿಡ್ಕೊಂಡಿತ್ತು ಅಂತ ಅನಿಸ್ತೈತಿ ಅವಾಗ ಅವನು ಮನುಷ್ಯನಿಗೆ ನಾನು ಹಾನು ಅಂತ ಎಷ್ಟು ಹೆದರಿಕೊಂಡಿದ್ದೀನ್ರಿ ನಾನು ಸರ್ರಂತ ಬಂದು ನೋಡಿ ಹಿಂದಕ್ಕ ಅಂತ ಹೇಳ್ತಾನಲ್ಲ ಅವನಿಗೆ ಈಗ ಗೊತ್ತಾದಾಗ ಬಹಳ ಭಯಗೊಂಡಿದ್ದೆ ಅಂತ ಅನಿಸ್ತೈತಿ ಅಂದ್ರೆ ನಾನು ಸುಳ್ಳು ಭಯಗೊಂಡಿರುವುದು ಅಂತ ಗೊತ್ತಾಯ್ತಲ್ಲವೇ ಅದರಂತೆಯೇ ಆ ಅದನ್ನು ಪರಮಾರ್ಥ ದೃಷ್ಟಿ ಅನುಭವದ ದೃಷ್ಟಿ ಶಾಸ್ತ್ರೀಯ ದೃಷ್ಟಿ ಅಂತ ಅದನ್ನು ಅನೇಕ ಹೆಸರಿನಿಂದ ಕರೀತಾ ಇದ್ದಾರೆ ಆ ದೃಷ್ಟಿಯನ್ನು ಉಪಯೋಗಿಸಿ ನೋಡುವುದಕ್ಕೆ ಬಂತು ಅಂದ್ರೆ ನಾನು ಒಬ್ಬನೇ ಅಲ್ಲ ಎಲ್ಲರೂ ಇರುದು ಹೀಗಪ್ಪ ಅಂತ ಗೊತ್ತಾಗುತ್ತೆ ಆವಾಗ ನಾನು ಒಬ್ಬನೇ ಮುಕ್ತನಾದೆ ಉಳಿಕಿದವರು ಹಾಳಾಗಿ ಹೋಗಲಿ ನನಗೇನಾಗ್ಬೇಕಾಗಿದೆ ಅಂತ ಹೀಗ ಅನಿಸುವುದಿಲ್ಲ ಅವನಿಗೆ ಎಲ್ಲ ತನ್ನ ಸ್ವರೂಪವಾಗಿ ಅನುಭವಕ್ಕೆ ಬರ್ತದೆ ಅದನ್ನೇ ಪರಮಾರ್ಥ ದೃಷ್ಟಿ ಅಂತ ಹೇಳಿರು ಆ ದೃಷ್ಟಿಯಿಂದ ನೋಡಿದ್ರೆ ಈಗ ಹೇಳಿರುವುದೇನಾಯ್ತು ನೋಡು ಯಾವುದೂ ಇರುವುದಿಲ್ಲ ಆದ್ದರಿಂದಲೇ ಈ ಪರಮಾರ್ಥ ದೃಷ್ಟಿಯ ಸ್ವರೂಪವನ್ನು ಆ ದೃಷ್ಟಿಯಿಂದ ನಮ್ಮ ಆತ್ಮನ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳುವ ಬಗೆಯನ್ನು ಮುಂದೆ ತಿಳಿಸುವೆವು ಸದ್ಯಕ್ಕೆ ನಾವು ಇಷ್ಟು ಮನದಂದರೆ ಸಾಕು ಪರಮಾರ್ಥ ದೃಷ್ಟಿ ಎಂಬುದು ಯಾರೋ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಎಲ್ಲಿಯೋ ಒಬ್ಬೊಬ್ಬರಿಗೆ ಬರುವ ಒಂದಾನೊಂದು ವಿಲಕ್ಷಣ ದೃಷ್ಟಿಯಲ್ಲ ಇದನ್ನು ನಂಬಬೇಕಾದದ್ದೇನು ಇಲ್ಲ ಇದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಏನು ಅಂದ್ರೆ ಇದು ಯಾರಿಗೋ ಒಬ್ಬರಿಗೆ ಇರ್ತೈತಿ ಅಂತ ಹೀಗಲ್ಲ ಎಲ್ಲರಿಗೂ
ಈಗಲೇ ಇದ್ದುಕೊಂಡಿದೆ. ಪರಮಾರ್ಥ ದೃಷ್ಟಿ ಅಂತ ಹೇಳ್ತಲ್ಲ, ಅದು ಎಲ್ಲರಿಗೂ ಈಗಲೇ ಇದ್ದುಕೊಂಡಿದೆ. ಆದರೆ ಆ ಕಣ್ಣನ್ನು ತೆಗೆದು ಹೇಗೆ ನೋಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಶಾಸ್ತ್ರ ಮತ್ತು ಇದನ್ನು ಬಲ್ಲವರಿದ್ದಾರಲ್ಲ, ತಾವು ಅನುಭವ ಮಾಡಿಕೊಂಡಿದ್ದಾರಲ್ಲ, ಅವರು ಮಾತ್ರ ಅಪ್ಪ ಹೀಗೆ ನೋಡ್ರಿ ಅಂತ ನೆನಪು ಕೊಡುತ್ತಾ ಇದ್ದಾರೆ. ಅದನ್ನು ತಂದು ಕೊಡುವುದಿಲ್ಲ. ಅಲ್ಲಿಂದ ಐತಿ, ನಮ್ಮ ಹತ್ರ ಇಟ್ಟುಕೊಂಡೇವಿ, ನೀವು 10,000 ಕೊಟ್ಟರೆ ಕೊಡ್ತೇವಿ ಅಂತ ಈಗಲ್ಲ. ಪ್ರತಿಯೊಬ್ಬರಿಗೂ ಐತಿ. ಆದರೆ ಈಗಿನ ದೃಷ್ಟಿಯಲ್ಲಿ ಅದನ್ನ ಉಪಯೋಗಿಸುವುದಕ್ಕೆ ಬಂದಿಲ್ಲ. ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ನೆನಪು ಕೊಡ್ತಾ ಇದ್ದಾರೆ. ಆದ್ದರಿಂದಲೇ ಯಾರಿಗೋ ಒಬ್ಬೊಬ್ಬರಿಗಿರ್ತೈತಿ ಅಂತ ಈಗಲ್ಲ, ಸರ್ವರಿಗೂ ಇದ್ದುಕೊಂಡಿದೆ. ಓ ಹೀಗೈತಿ ಅಂತ ನಂಬಬೇಕಾದದ್ದೇನು ಇಲ್ಲ. ಅದು ಇರುವಾಗ ಅದರಂತೆ ಉಪಯೋಗಿಸಿದರೆ ಹೌದು ಅಂತ ಗೊತ್ತಾಗುತ್ತದೆ. ಆದ್ದರಿಂದಲೇ ಬರೇ ನಂಬಿಕೆಯಿಂದ ಏ ನನಗೂ ಐತಂತ ಹೇಳರ್ ಕಾಣೋ ಅಂತ ಈಗಲ್ಲ. ಇದ್ದೇ ಬಿಟ್ಟಿದೆ, ಉಪಯೋಗಿಸುವುದಕ್ಕೆ ಮಾತ್ರ ಬರಬೇಕು. ಅದಕ್ಕನ ಶಾಸ್ತ್ರದಲ್ಲಿ ಯೋಗ್ಯತೆ ಯೋಗ್ಯತೆ ಅಧಿಕಾರಿತನ ಅಂತ ಹೇಳಿರ್ತಾರೆ. ಇದರಿಂದ ಈಗಿರುವ ಲೌಕಿಕ ದೃಷ್ಟಿಯಿಂದ ನೋಡಿದರೆ ನಾವು ಹೇಗದೇವಿ, ಆಯ್ತ್ರಿ ಇನ್ನೇನು ಮುಗಿತು, ಇನ್ನೆಷ್ಟು ದಿವಸ ಇರುವುದು ಅಂತ ಅನಿಸ್ತೈತಿ. ಸಮಾರ್ ನೋಡಿದರೆ ಎಂದೂ ಸತ್ತಿಲ್ಲ, ಎಂದೂ ಹುಟ್ಟಿಲ್ಲ, ಎಂದೆಂದಿಗೂ ಒಂದೇ ರೂಪರಾಗಿದ್ದುಕೊಂಡಿದ್ದೇವೆ. ಯಾಕೆ? ಅದಕ್ಕೆ ಶರೀರ ಇದ್ದರಲ್ಲ, ಅದಕ್ಕೆ ಶರೀರ ಇದ್ದರಲ್ಲವೇ ಹುಟ್ಟಿ ಬರುವುದು ಸಾಯುವುದು. ಅದು ಅಶರೀರ ರೂಪವಾಗಿದೆ. ಈಗ ಅಶರೀರ ರೂಪವಾಗಿರುವಾಗ ಯಾಕೆ ಹುಟ್ಟತೈತಿ, ಅದು ಯಾಕೆ ಸಾಯ್ತೈತಿ? ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಆದ್ದರಿಂದಲೇ ಲೌಕಿಕದ ದೃಷ್ಟಿಯಿಂದ ಹೀಗನಿಸ್ತೈತಿ, ಪರಮಾರ್ಥ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಹೇಳಿರುವಂತೆ ಅಸಂಸಾರಿ ಸ್ವರೂಪವಾಗಿ ಇದ್ದೇವೆ. ಅದನ್ನು ಮುಂದೆ ಹಾಗೆ ನೋಡ್ಕೋಬೇಕು ಅಂತ ಈ ಅವಸ್ಥೆಗಳನ್ನು ಹೇಳುವ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಹೇಳುವಾಗ ನೀವು ತಪ್ಪಿಸಿಕೊಂಡ್ರಿ ಅಂದ್ರೆ ಆ ರೀತಿ ಹೋಗ್ಬಿಟ್ಟಿರ್ತೈತಿ, ಮುಂದ ಬೇರೆ ವಿಷಯ ಬಂದಿರ್ತೈತಿ. ಆವಾಗ ಏ ನಾವು ಅವತ್ತ ತಪ್ಪಿಸಿಕೊಂಡಿವ್ರಿ ಅಂತಂದ್ರೆ ಯಾರೇನ್ ಮಾಡೋದಪ್ಪ, ರೀತಿ ಹೇಳುವಾಗ ಇಲ್ಲದೇ ಇದ್ರೆ ಹುಡುಗರು ಲೆಕ್ಕದ ರೀತಿ ಹೇಳುವಾಗ ಇಲ್ಲ, ಮರುದಿವಸ ಬಂದ್ರು ಅಥವಾ 2 ದಿವಸ ಬಿಟ್ಟು ಬಂದ್ರು ಅವರಿಗೆ ಲೆಕ್ಕ ಮಾತ್ರ ಹೇಳ್ತಾರೆ. ಉಳಿದ ಹುಡುಗರು ಬಂದಿದ್ರಲ್ಲ ಲೆಕ್ಕ ಹೇಳ್ತಾರೆ, ಕೇಳಿದ ಹುಡುಗರು ಬಿಡಿಸ್ತಾ ಇದ್ದಾರೆ. ಇವರು ಈ ಹುಡುಗರು ಬಿಟ್ಟಿದ್ದರಲ್ಲ ಇವ್ರಿಗೆ ಬರುವುದಿಲ್ಲ, ಯಾಕೆ ರೀತಿ ಗೊತ್ತಿಲ್ವಲ್ಲ. ಅವರು ಬಿಡಿಸ್ತಾರ, ಇವ್ರಿಗೆ ಬಿಡಿಸಕ್ ಬರುವುದಿಲ್ಲ. ಹಾಗೆ ರೀತಿ ಗೊತ್ತಾದವರಿಗೆ ನೋಡಿಕೊಳ್ಳುವುದಕ್ಕೆ ಬರ್ತದೆ. ರೀತಿ ಗೊತ್ತಾಗದೆ ಇದ್ರೆ ಈ ಬುದ್ಧಿಯನ್ನೇ ಉಪಯೋಗಿಸಿ ನೋಡುವುದಕ್ಕೂ ಓಡಾಡ್ತೈತಿ, ಅದು ತಿಳಿಯುವುದಿಲ್ಲ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಅಸಂಸಾರಿ ಸ್ವರೂಪ ಅಂತ ಹೇಳಿರುವುದು ನಮ್ಮ ಸ್ವಾಭಾವಿಕ ಸ್ವರೂಪ. ಈಗ ಸಂಸಾರಿಗಳು ಅಂತ ತಿಳಿದಿರುವುದು ತಪ್ಪು ದೃಷ್ಟಿಯಿಂದ, ಲೌಕಿಕ ದೃಷ್ಟಿಯಿಂದ ಹೀಗನಿಸಿದೆ ಅಂತ ಹೇಳಿ. ಓಂ ನಾರಾಯಣ.